thermodynamics solve manatidvi questions eradu video agiddu ondis questions we had solved we will continue with the questions in this video and probably in one atho in eradu video agbodu ee chapter so lengthy iti and we will try to cover all the concepts ella concepts malinu problems adashtu solve madanant okay the format will be the same you know क्वेश्चन अपियर आगत यू शुड पॉज इट ट्राई इट एंड देन प्ले सो ओके अल्ली फर्स्ट क्वेश्चन अपियर आगिरतेति यू आई रीड इट अल्ली अपियर आगिरतेति यू आल्सो रीड ट्राई टू सॉल्व इन ऑर्डर टू डीकंपोज 9 ग्राम वाटर ओके इन ऑर्डर टू डीकंपोज 9 ग्राम वाटर 142.5 किलो जोल हीट इज रिक्वायर्ड हेंस एंथैल्पी ऑफ फॉर्मेशन ऑफ वाटर इज ओके डीकंपोज 9 ग्राम वाटर डीकंपोज आदागा इष्ट हीट ಬೇಕು ಡಿಕಂಪೋಸ್ ಮಾಡಕ್ಕೆ ಅಷ್ಟು ನೀರನ್ನು 9 ಗ್ರಾಮ್ ವಾಟರನ್ನು ಡಿಕಂಪೋಸ್ ಮಾಡಕ್ಕೆ ಎಷ್ಟು ಹೀಟ್ ಬೇಕು ಅದು ಫಾರ್ಮ್ ಆಗಕ್ಕೆ ಎಷ್ಟು ಎಂಥಲ್ಪಿ ಫಾರ್ಮೇಷನ್ ಆಫ್ ವಾಟರ್ ಏನು ಅಂತ ಕೇಳ್ಯಾರ ಸೊ ರೈಟ್ ದ ಫಸ್ಟ್ ಏನು ರಿಯಾಕ್ಷನ್ ಬರೋನು ಅಂದ್ರೆ ಡಿಕಂಪೋಸಿಷನ್ ಆಫ್ ವಾಟರಿಗೆ ರಿಯಾಕ್ಷನ್ ಬರೋದು H2O ವಿಲ್ ಡಿಕಂಪೋಸ್ ಇನ್ ಟು H2 ಪ್ಲಸ್ O2 ಇದನ್ನು ಈಗ ವಾಟರ್ ಡಿಕಂಪೋಸ್ ಆಗತೈತಿ ವಾಟರ್ ಡಿಕಂಪೋಸ್ ಆಗತೈತಿ ಸೊ ಇದು 1 ಮೋಲ್ ಇದನ್ನು ಫಿಕ್ಸ್ ಇಟ್ರೆ ಇದನ್ನು 1 ಮೋಲ್ನ ಫಿಕ್ಸ್ ಇಟ್ರೆ ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ ಬಟ್ ಸ್ಟಿಲ್ ಮಾಡೋಣ ಇದು 2 ಹೈಡ್ರೋಜನ್ ಇಲ್ಲಿ 2 ಹೈಡ್ರೋಜನ್ ಇಲ್ಲಿ 1 ಆಕ್ಸಿಜನ್ ಇಲ್ಲಿ 2 ಆಕ್ಸಿಜನ್ ಐತಿ ಸೊ ಇದು ಹಾಫ್ ಆಗುತ್ತೆ ಓಕೆ ಇದು ಒನ್ ಮೋಲ್ ಆಫ್ ವಾಟರ್ ಡಿಕಂಪೋಸ್ ಆಗೋ ರಿಯಾಕ್ಷನ್ ಅವ್ರು ಏನು ಕೇಳ್ಯಾರ ಎಂಥಲ್ಪಿ ಆಫ್ ಫಾರ್ಮೇಷನ್ ಆಫ್ ವಾಟರ್ ಕೇಳ್ಯಾರ ಸೊ ಎಂಥಲ್ಪಿ ಆಫ್ ಫಾರ್ಮೇಷನ್ ಆಫ್ ವಾಟರ್ ರಿಯಾಕ್ಷನ್ ಭಾಳ ಸಿಂಪಲ್ ವಾಟ್ ಈಸ್ ಎಂಥಲ್ಪಿ ಆಫ್ ಫಾರ್ಮೇಷನ್ ಇಟ್ ಇಸ್ ಅ ಚೇಂಜ್ ಇನ್ ಎಂಥಲ್ಪಿ ದಟ್ ಆಕರ್ಸ್ ವೆನ್ 1 ಮೋಲ್ ಆಫ್ ದ ಕಂಪೌಂಡ್ ಇಸ್ ಫಾರ್ಮ್ಡ್ ಫ್ರಾಮ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಯಾವ್ಯಾವ ವಾಟರ್ನಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರ್ತೈತಿ ಹೈಡ್ರೋಜನ್ ಆಕ್ಸಿಜನನ್ನು ಅದರದ್ದು ಒರಿಜಿನಲ್ ಫಾರ್ಮ್ನಾಗ ಬರೀಬೇಕು ಇನ್ ಇಟ್ಸ್ ಫ್ರಾಮ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಹಂಗಂತ ಎಚ್ ಮತ್ತು ಎಚ್ ಪ್ಲಸ್ ಓ ಅಲ್ಲ ಎಚ್ 2 ಪ್ಲಸ್ ಓ 2 ಬಿಕಾಸ್ ಹೈಡ್ರೋಜನ್ ವಿಲ್ ಆಲ್ವೇಸ್ ಬಿ ಎಚ್ 2 ಆಕ್ಸಿಜನ್ ವಿಲ್ ಆಲ್ವೇಸ್ ಬಿ ಓ 2 ಸೊ ಇದನ್ನು 1 ಮೋಲ್ ಫಿಕ್ಸ್ ಇಡ್ಬೇಕು ಈಗ ಇದನ್ನು 1 ಮೋಲ್ ಫಿಕ್ಸ್ ಇಡ್ಬೇಕು ಅಂದರೆ ಇದು ಹಾಫ್ ಆಗುತ್ತೆ ಇದು ಡಿಕಂಪೋಸ್ ಆಗೋ ರಿಯಾಕ್ಷನ್ ಇದು ವಾಟರ್ ಫಾರ್ಮ್ ಆಗೋ ರಿಯಾಕ್ಷನ್ ಎರಡೂ ಬರ್ತೀನಿ ನಾನು ಅವ್ರು ಏನು ಕೇಳ್ಯಾರ ಇನ್ ಆರ್ಡರ್ ಟು ಡಿಕಂಪೋಸ್ 9 ಗ್ರಾಮ್ ಆಫ್ ವಾಟರ್ 9 ಗ್ರಾಮ್ ಆಫ್ ವಾಟರ್ ಡಿಕಂಪೋಸ್ ಮಾಡೋಕ್ಕೆ 142.5 ಕಿಲೋ ಜೋಲ್ನಷ್ಟು ಹೀಟ್ ಬೇಕು ಅಂತ ಹೇಳ ಓಕೆ ನಾನು ಏನು ಮಾಡ್ತೀನಿ 9 ಗ್ರಾಮಿಗೆ 142.5 ಬೇಕು 9 ಗ್ರಾಮ್ ಆಫ್ ವಾಟರ್ ಡಿಕಂಪೋಸ್ ಮಾಡೋಕ್ಕೆ ಅಂದ್ರೆ 18 ಗ್ರಾಮಿಗೆ ಎಷ್ಟು ಅಂತ ಮಾಡ್ತೀನಿ ನಾನು 18 ಗ್ರಾಮಿಗೆ ಎಷ್ಟು ಅಂತ ಯಾಕೆ ಮಾಡಿದೆ ವಾಟ್ ಇಸ್ ಅ ಮೋಲಾರ್ ಮಾಸ್ ಆಫ್ ವಾಟರ್ 2 + 16 = 18 ಸೊ 1 ಮೋಲಿಗೆ ಎಷ್ಟು ಅಂತ ತಿಳ್ಕೊಬೇಕು ನಾನೀಗ 1 ಮೋಲ್ ಆಫ್ ವಾಟರ್ ಅಂದರೆ 18 ಗ್ರಾಮ್ 18 ಗ್ರಾಮ್ ಅಂದರೆ 1 ಮೋಲ್ 9 ಗ್ರಾಮ್ ಅಂದರೆ 9 ಗ್ರಾಮ್ ಅಂದರೆ ಹಾಫ್ ಮೋಲ್ ಆದಂಗೆ ಅದು ಓಕೆ 9 ಗ್ರಾಮ್ ಅಂದರೆ ಹಾಫ್ ಮೋಲ್ ಅಲ್ಲ ಹಾಫ್ ಮೋಲ್ ಇರಲಿ ಏನ್ರಿ ಇರಲಿ ಈಗ ನಾವು ಏನು ಟ್ರೈ ಮಾಡೋಕೆ ಏನು ಸಾಲ್ವ್ ಮಾಡೋಕೆ ಹೊಂಟಿವಿ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೊಂಟಿವಿ 9 ಗ್ರಾಮ್ ವಾಟರ್ ಡಿಕಂಪೋಸ್ ಆಗೋಕ್ಕೆ ಇಷ್ಟು ಹೀಟ್ ಬೇಕಾದ್ರೆ 18 ಗ್ರಾಮ್ ಡಿಕಂಪೋಸ್ ಆಗೋಕ್ಕೆ ಎಷ್ಟು ಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಂಗೆ 1 ಮೋಲ್ ಡಿಕಂಪೋಸ್ ಆಗೋಕ್ಕೆ ಎಷ್ಟು ಬೇಕು ಅಂತ ಸಿಕ್ಬಿಡ್ತು ಅಂದ್ರೆ ಅದ್ರದ್ದು ಉಲ್ಟಾ ಮಾಡ್ತೀನಿ ಅದ್ರದ್ದು ಉಲ್ಟಾ ಅಂದರೆ ಏನು ಸೈನ್ ಚೇಂಜ್ ಮಾಡಿಬಿಡ್ತೀನಿ ಯಾಕೆ 9 ಗ್ರಾಮ್ ಡಿ ಫಸ್ಟ್ ಇನ್ ಕ್ಯಾಲ್ಕುಲೇಟ್ ಮಾಡೋಣ ತಡ್ರಿ ವ್ಯಾಲ್ಯೂ 142
पॉइंट फाइव इंटू 18 डिवाइडेड बाय 9 वन ज टू ज 142.5 इंटू 2 इज जस्ट 284 285 किलो जोल वन मोल वाटर डीकंपोज बे वन मोल वाटर डीकंपोज इष्ट बे 285 किलो जोल बे हाफ मोल 142.5 हाफ मोल या 18 ग्राम अंदर वन मोल अंदर 9 ग्राम अंदर हाफ मोल सो हाफ मोल इष्टा वन मोल इष्ट ऐन डीकंपोज अंदर हईड वाटर हईड्रोजन प्लस आक्सीजन हईड्रोजन प्लस आक्सीजन सेरी वाटर आगे नहीं नोड़ी अंदर एंथाल्पी ऑफ फॉर्मेशन नोड़ी अंदर उल्टा इतने डीकंपोज रियाक्षन उल्टा डीकंपोज इत फॉर्म सो डीकंपोज प्लस 285 किलो जोल वन मोल वाटर डीकंपोज आगक प्लस 285 किलो जोल अंदर वन मोल वाटर फॉर्म आगक माइनस 285 माइनस 285 किलो जोल ऑप्शन एनो सी ऑप्शन सी अल्ले एन क्वेश्चन अपीयर आगित्तु अल्ले ऑप्शन्स डिस्प्ले आगिद्दु ऑप्शन्स ओळगे नानु पेन्निल्ले बरेदिनि ए बी सी डी अंत अथवा नेक्स्ट नेक्स्ट क्वेश्चन हंगे बरबहुदु पेन्निल्ले बरेदिद्दु एदक्के अंद्रे अवु एनागिद्वु ऑप्शन्स ऑलरेडी टिक आगिबिट्टिद्वु ऑप्शन स्टिक आगिद्वु नानु एन अंदुकोंडे फस्ट ओंदिष्टु वीडियोस अन्नु नीवु नोडिर्तीरि नानु ओंदु क्वेश्चन बरेदिर्तीनि ಕ್ವೆಶನ್ ಬರೆದು ಆಪ್ಷನ್ಸ್ ಬರೆದಿರ್ತೀನಿ ಸೊ ನಾನು ಇವತ್ತು ಈ ವಿಡಿಯೋದಾಗ ಅದನ್ನು ಬರೆದೆ ಬಟ್ ಅದು ಏನಾಯ್ತು ಒಂದು ಪೇಪರ್ನ ಅದೇನಾಯ್ತು ಈ ಇದರಲ್ಲೇ ಬರೆಯತ್ತಿದ್ದೆ ನಾನು ಈ ಮಾರ್ಕರ್ಲೆ ಸೊ ದಟ್ ಪೇಪರ್ನಾಗ ಅದು ಇಟ್ ಗಾಟ್ ಏನಾಯ್ತು ಅದು ಅದ್ರ ಇಮೇಜ್ ಹೊಡೆದು ನಾನು ಹಾಕಿದ್ದೆ ಅಂದರೆ ಅದು ಕ್ಲಿಯರಾಗಿ ಕಾಣ್ತಿದ್ದಿಲ್ಲ ನಾನು ನೀಟಾಗಿ ಬರಲಿಲ್ಲ ಅದು ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಅಗೇನ್ ನಾ ಏನು ಮಾಡೀನಿ ಅದು ವೈಟ್ನರ್ ಹಚ್ಚೀನಿ ಆ ಆಪ್ಷನ್ನಿಗೆ ಅಂದ್ರೆ ಅಲ್ಲಿ ಆಪ್ಷನ್ ಆಲ್ರೆಡಿ ಟಿಕ್ ಮಾಡಿಬಿಟ್ಟಿತ್ತು ಕರೆಕ್ಟ್ ಆನ್ಸರ್ ಯಾವುದು ಅಂತ ಅದರೊಳಗೆ ಸೊ ನಾಟ್ ಅದು ವೈಟ್ನರ್ ಹಚ್ಚಿ ಇದನ್ನು ಮಾಡೀನಿ ಇಟ್ಸ್ ನಾಟ್ ಲೈಕ್ ಐ ಡೋಂಟ್ ವಾಂಟ್ ಟು ರೈಟ್ ಇಟ್ ಅಗೇನ್ ಐ ಹ್ಯಾಡ್ ರಿಟನ್ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ನಮ್ಮ ಪ್ರಿವಿಯಸ್ ವೀಡಿಯೋಸ್ದಾಗ ಏನು ಮಾಡೀನಿ ಬರೆದೀನಿ ಅದು ಕ್ವೆಶನ್ ಬರೆದು ಆಮೇಲೆ ಇಮೇಜ್ ತೆಗೆದು ಆಮೇಲೆ ಅದನ್ನು ಎಡಿಟ್ ಮಾಡೋ ಮುಂದೆ ಅದ್ರಾಗ ಹಾಕಿದ್ದೆ ಬಟ್ ಇಲ್ಲೇನು ಮಾಡೀನಿ ವೈಟ್ನರ್ ಹಚ್ಚಿ ಪೆನ್ನಲ್ಲಿ ಬರೆದ್ಬಿಟ್ಟಿನಿ ನೆಕ್ಸ್ಟ್ ಕ್ವೆಶನ್ನಾಗಿ ಪ್ರೋಬ್ಲಿ ಈ ಕ್ವೆಶನ್ನಾಗ ಅದು ಹಂಗಿಲ್ಲ ಅನ್ಸುತ್ತೆ ನೆಕ್ಸ್ಟ್ ಕ್ವೆಶನ್ನಾಗ ಹಂಗೆ ಮಾಡೀನಿ ಓಕೆ ಇರಲಿ ಸೊ ದಿಸ್ ಇಸ್ ದ ಆಪ್ಷನ್ ಸಿ ಈ ಕ್ವೆಶನ್ ಐ ಹೋಪ್ ಯು ಅಂಡರ್ಸ್ಟುಡ್ ನಾವು ಏನು ಮಾಡಿದ್ವಿ ಇಲ್ಲೇ ವಾಟರ್ನ ಡಿಕಂಪೋಸ್ ಮಾಡೋ ರಿಯಾಕ್ಷನ್ ಬರೆದ್ವಿ ಆಮೇಲೆ ಅದು ಎಂತಲ್ ರಿಫಾರ್ಮ್ ಆಗೋ ರಿಯಾಕ್ಷನ್ ಬರೆದ್ವಿ ಹಾಫ್ ಮೋಲಿಗೆ ಇಷ್ಟು ಹಾಫ್ ಮೋಲ್ ಡಿಕಂಪೋಸ್ ಆಗೋಕ್ಕೆ ಇಷ್ಟು ಹೀಟ್ ಬೇಕಂದ್ರೆ ಒನ್ ಮೋಲ್ ಡಿಕಂಪೋಸ್ ಆಗೋಕ್ಕೆ ಎಷ್ಟು ಅದು ಪ್ಲಸ್ 285 ಬಂತು ಪ್ಲಸ್ 285 ಡಿಕಂಪೋಸ್ ಆಗಕ್ಕೆ ಮೈನಸ್ 285 ಫಾರ್ಮ್ ಆಗಕ್ಕೆ ಓಕೆ ದಟ್ ವಾಸ್ ದ ಫಸ್ಟ್ ಕ್ವೆಶನ್ ಸೊ ಒನ್ಸ್ ಓಕೆ ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡಿದ್ವಿ ಈಗ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ ಈಗ ಅಲ್ಲಿ ಅಪಿಯರ್ ಆಗ್ತಿರ್ತೈತಿ ಯು ಟ್ರೈ ಆ್ಯಂಡ್ ಸಾಲ್ವ್ ಇಟ್ ಆನ್ ಯುರ್ ಓನ್ ಪ್ಲೀಸ್ ಐ ಸೀರಿಯಸ್ಲಿ ಹೋಪ್ ಯು ಆರ್ ಡೂಯಿಂಗ್ ದಿಸ್ ಅಂದ್ರೆ ಜಸ್ಟ್ ಸುಮ್ಮನೆ ಯಾರ್ಯಾರು ಇದನ್ನು ಸಿನ್ಸಿಯರಾಗಿ ಫಾಲೋ ಮಾಡಕತ್ತೀರಿ ನಾ ಏನು ವೀಡಿಯೋಸ್ ಹಾಕಾಕತ್ತೀನಿ ಅವ್ರಿಗೇನು ರಿಕ್ವೆಸ್ಟು ಅಂದ್ರೆ ಪ್ಲೀಸ್ ಯು ಪಾಸ್ ವೆನ್ ದ ಕ್ವೆಶನ್ ಅಪಿಯರ್ಸ್ ಯು ರೈಟ್ ಇಟ್ ಡೌನ್ ಸಾಲ್ವ್ ಈಗ ನಾ ಯಾವ್ಯಾವ ಟೈಪ್ ಕ್ವೆಶನ್ಸ್ ಕವರ್ ಮಾಡಿರ್ತೀನಿ ಈಗ ಆಲ್ರೆಡಿ ಫಿಸಿಕಲ್ ಕೆಮಿಸ್ಟ್ರಿ ಮಾಡಕತ್ತೀನಿ ನಾನು ಐ ಕವರ್ಡ್ ಸರ್ಫೇಸ್ ಕೆಮಿಸ್ಟ್ರಿ ಆಮೇಲೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಸೊಲ್ಯೂಷನ್ಸ್ ಈಗ ಥರ್ಮೋಡೈನಮಿಕ್ಸ್ ಮಾಡಕತ್ತೀನಿ ಅಂದರೆ ಈಗ ಲಾಕ್ಡೌನ್ ಸ್ಟಾರ್ಟ್ ಆದಕ್ಕಿಂತ ಐ ನೋ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಕ್ಲಾಸ್ನಾಗ ಲೈವ್ ಆ್ಯಕ್ಚುಲಿ ಕ್ಲಾಸ್ನಾಗ ನೀವು ಕೂತಾಗ ಎಷ್ಟು ಆಗ್ತಿತ್ತು ಅಷ್ಟು ಕ್ವೆಶನ್ಸ್ ಈಗ ಆಗಂಗಿಲ್ಲ ಬಟ್ ಐ ಆಮ್ ಟ್ರೈಂಗ್ ಟು ಕವರ್ ಆಲ್ ದ ಕಾನ್ಸೆಪ್ಟ್ಸ್ ಸೊ ಇಫ್ ಯು ಸಿ ಸಿನ್ಸಿಯರ್ಲಿ ಟ್ರೈ ದೀಸ್ ಆ್ಯಂಡ್ ಯು ಆಲ್ಸೋ ಇಫ್ ಯು ಸಾಲ್ವ್ ಸಮ್ ಕ್ವೆಶನ್ಸ್ ಆನ್ ಯುವರ್ ಓನ್ ಸಿಮಿಲರ್ ಕ್ವೆಶನ್ಸ್ ಇನ್ನೊಂದಿಷ್ಟು ಎಕ್ಸ್ಟ್ರಾ ನೀವು ಕ್ವೆಶನ್ಸ್ ಸಾಲ್ವ್ ಮಾಡಿದರೆ ಅಂದರೆ ಪಕ್ಕ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಬಟ್ ಪ್ಲೀಸ್ ಸಿನ್ಸಿಯರ್ಲಿ ಡೂ ದಿಸ್ ಅನ್ನೋದು ಒಂದೇ ನನ್ನ ರಿಕ್ವೆಸ್ಟ್ ಓಕೆ ನೆಕ್ಸ್ಟ್ ಕ್ವೆಶನ್ ಇದೆಲ್ಲ ಅಪಿಯರ್ ಆಗ್ತಿರ್ತೈತೆ ಐ ಚೆಕ್ ಇಟ್ ಒನ್ಸ್ ಇಫ್ ಇಟ್ಸ್ ರೆಕಾರ್ಡಿಂಗ್
ರೆಕಾರ್ಡ್ ಆಗಕತ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ಈಗ ಅಪಿಯರ್ ಆಗಿರ್ತೈತಿ. ದ ಎಂಥಲ್ಪಿ ಆಫ್ ಕಂಬಷನ್ ಆಫ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಅಂದ್ರೆ ಏನು, ಬೆನ್ಝಿನ್, ಈಸ್ -3250 ಕಿಲೋ ಜೌಲ್. ಎಂಥಲ್ಪಿ ಆಫ್ ಕಂಬಷನ್ ಕೊಟ್ಟಾರೆ, ವೆನ್ 0.39 ಗ್ರಾಮ್ ಆಫ್ ಬೆನ್ಝಿನ್ ಈಸ್ ಬರ್ನ್ಡ್ ಇನ್ ಎಕ್ಸೆಸ್ ಆಫ್ ಆಕ್ಸಿಜನ್ ಇನ್ ಎನ್ ಓಪನ್ ವೆಸಲ್, ದ ಅಮೌಂಟ್ ಆಫ್ ಹೀಟ್ ಲಿಬರೇಟೆಡ್ ಈಸ್. ಓಕೆ, ಫಸ್ಟ್ ಎಂಥಲ್ಪಿ ಆಫ್ ಕಂಬಷನ್ ಕೊಟ್ಟಾರ ಅಂದ್ರೆ ಬೆನ್ಝಿನ್ ಕಂಬಷನ್ ಆದಾಗ ಏನು ರಿಯಾಕ್ಷನ್ ಆಗ್ತೈತಿ ಅಂತ ಬರೀ ನಾನು. ಫಸ್ಟ್ ರಿಯಾಕ್ಷನ್ ಬರೀದು ಇಂಪಾರ್ಟೆಂಟ್, ರಿಯಾಕ್ಷನ್ ಬರೀಬೇಕು ಆಮೇಲೆ ಒಂದು ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಫಸ್ಟ್ ವಿಲ್ ರೈಟ್ ದ ರಿಯಾಕ್ಷನ್. ಓಕೆ, ಸೊ ಬೆನ್ಝಿನ್, ಬೆನ್ಝಿನ್ ಅಂದರೆ ಸಿ ಸಿಕ್ಸ್ ಎಚ್ ಸಿಕ್ಸ್. ಓಕೆ, ಇದು ಏನಾಗುತ್ತೆ, ಇದ್ರ ಕಂಬಷನ್ ರಿಯಾಕ್ಷನ್ ಅಂದರೆ ಆಬ್ವಿಯಸ್ಲಿ ಫಸ್ಟ್ ಏನು ಬರುತ್ತೆ ಇಲ್ಲ, ಆಕ್ಸಿಜನ್ ಬರ್ತದೆ, ಗ್ಯೂಸ್. ಏನು ಗ್ಯೂಸ್ ನಮ್ಗೆ ಗೊತ್ತೇ ಇದೆ, ಯಾವ್ದರ ನೀವು ಹೈಡ್ರೋಕಾರ್ಬನ್, ಯಾವ ಹೈಡ್ರೋಕಾರ್ಬನ್ ಅದರ ಕಂಬಷನ್ ಮಾಡಿಸ್ರಿ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, ಇವು ಎರಡು ಪ್ರಾಡಕ್ಟ್ ಫಿಕ್ಸ್ ಬರ್ತವೆ. ಈಗ ಇದನ್ನು ಬ್ಯಾಲೆನ್ಸ್ ಮಾಡ್ಬೇಕು ಇಲ್ಲೇ, ಇದು ಒನ್ ಮೋಲ್ ಫಿಕ್ಸ್ ಇರಬೇಕು, ಯಾಕಂದರೆ ಇದ್ರದ್ದು ಎಂಥಲ್ಪಿ ಆಫ್ ಕಂಬಷನ್ ಕೊಟ್ಟಾರೆ, ಎಂಥಲ್ಪಿ ಆಫ್ ಕಂಬಷನ್ ಆಫ್ ಬೆನ್ಝಿನ್ ಕೊಟ್ಟಾರೆ. ಸೊ ಇದನ್ನು ಒನ್ ಮೋಲ್ ಫಿಕ್ಸ್ ಇಡ್ಬೇಕು, ಇದು ಒಂದು ಮೋಲ್ ಫಿಕ್ಸ್ ಇಟ್ಟರೆ ಇದು ಆರು ಕಾರ್ಬನ್ ಅದಾವೆ ಇಲ್ಲೇ, ಇಲ್ಲಿ ಒಂದೇ ಐತಿ, ಸೊ ಇದು ಸಿಕ್ಸ್. ಹೈಡ್ರೋಜನ್ನಲ್ಲಿ ಆರು ಅದಾವೆ, ಹೈಡ್ರೋಜನ್ನಲ್ಲಿ ಎರಡು ಅದಾವೆ, ಸೊ ಇದೇನಾಗುತ್ತೆ, ಸಿಕ್ಸ್ ಹೈಡ್ರೋಜನ್, ಸಿಕ್ಸ್ ಕಾರ್ಬನ್, ಸಿಕ್ಸ್ ಹೈಡ್ರೋಜನ್ ಆತ. ಆಕ್ಸಿಜನ್ ನೋಡಿರಿ, ಸಿಕ್ಸ್ ಟೂಸ 12 + 3 = 15 15 / 2, ಸೊ ಇದು 15 ಆಯ್ತು, ಈಗ ಇದು ಬ್ಯಾಲೆನ್ಸ್ ಆಯ್ತು. ಓಕೆ, ಈಗ ಅವ್ರು ಏನು ಕೇಳ್ಯಾರ, ಎಂಥಲ್ಪಿ ಆಫ್ ಕಂಬಷನ್ ಎಷ್ಟು ಕೊಟ್ಟಾರ, ಎಂಥಲ್ಪಿ ಆಫ್ ಕಂಬಷನ್ -3250 ಕಿಲೋ ಜೋಲ್. ಇದು ಮೈನಸ್ ಇರ್ತೈತಿ ಯಾವಾಗಲೂ, ಯಾಕಂದರೆ ಆಲ್ ಕಂಬಷನ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ಬಿಕಾಸ್ ಹೀಟಲ್ಲೇ ಲಿಬರೇಟ್ ಆಗುತ್ತೆ. ಇವ್ರು ಏನು ಕೇಳ್ಯಾರ, 0.39 ಗ್ರಾಮ್ ಬೆನ್ಝಿನ್ ಸುಟ್ಟಾಗ, ಬರ್ನ್ ಮಾಡಿದಾಗ ಎಷ್ಟು ಹೀಟ್ ಲಿಬರೇಟ್ ಆಗ್ತೈತಿ, ವೆರಿ ಸಿಂಪಲ್, ಒನ್ ಮೋಲ್ ಬೆನ್ಝಿನನ್ನು ಸುಟ್ಟಾಗ ಅಂದರೆ ಕಂಬಷನ್ ಮಾಡಿದಾಗ ಇಷ್ಟು ಹೀಟ್ ಲಿಬರೇಟ್ ಆಗ್ತೈತಿ, 0.39ಗೆ ಎಷ್ಟು ಅಂತ ಮಾಡ್ಬೇಕು. ಈಗ ಒನ್ ಮೋಲ್ ಅಂದ್ರೆ ಈಗ ನಾನು ಗ್ರಾಮ್ನೆ ಮಾಡ್ಕೊತೀನಿ, ಇದು ಮೋಲಾರ್ ಮಾಸ್ ಮಾಡೋಣ ಅಂತ. ಕಾರ್ಬನ್ 12 + 6 = 72 + 6 ಎಷ್ಟಾಯ್ತು, 78 ಆಯ್ತು. ಸೊ ಒನ್ ಮೋಲ್ ಬೆನ್ಝಿನ್ ಅಂದರೆ 78 ಗ್ರಾಮ್. ಸೊ 78 ಗ್ರಾಮ್ ಅಂದರೆ ಒನ್ ಮೋಲ್, ಒನ್ ಮೋಲಿಗೆ ಎಷ್ಟು ಹೀಟ್, 3250. ಇಲ್ಲಿ ಎಷ್ಟು ಕೇಳಿರೋರು, 0.39 ಗ್ರಾಮಿಗೆ ಎಷ್ಟು, ಒನ್ ಮೋಲ್ ಬೆನ್ಝಿನ್ಗೆ 3250 ಅಂತ ಹೆಂಗೆ ಗೊತ್ತಾಯ್ತು ಅಂದರೆ ಅವ್ರು ಕೊಟ್ಟಾರಲ್ಲ ಎಂಥಲ್ಪಿ ಆಫ್ ಕಂಬಷನ್ ಆಫ್ ಬೆನ್ಝಿನ್ ಇಸ್ ದಿಸ್ ಅಂತ. ಎಂಥಲ್ಪಿ ಆಫ್ ಕಂಬಷನ್ ಅಂದರೆ ಏನೇ ಚೇಂಜ್ ಇನ್ ಎಂಥಲ್ಪಿ ದಟ್ ಅಕರ್ಸ್ ವೆನ್ ಒನ್ ಮೋಲ್ ಆಫ್ ಬೆನ್ಝಿನ್, ಅಂಡ್ ಒನ್ ಮೋಲ್ ಆಫ್ ಬೆನ್ಝಿನ್ ಈಸ್ ಬರ್ನ್ಡ್ ಇನ್ ಎಕ್ಸೆಸ್ ಆಫ್ ಏರ್. ಸೊ ಒನ್ ಮೋಲ್ ಆಫ್ ಬೆನ್ಝಿನ್ ಅಂದರೆ 78 ಗ್ರಾಮ್. 78 ಗ್ರಾಮಿಗೆ ಇಷ್ಟು ಹೀಟ್ ಆದರೆ 3250, 0.39ಗೆ ಎಷ್ಟು ಮಾಡಿಬಿಟ್ರೆ ಆನ್ಸರ್ ಗೊತ್ತಾಗ್ಬಿಡ್ತೈತೆ. ಸೊ 3250 × 0.39 / 78. ಓಕೆ, ಇದನ್ನು ಹಿಂಗೂ ಮಾಡ್ಬೋದು ಫಾರ್ ಸಿಂಪ್ಲಿಫಿಕೇಶನ್. 3250 / 0.39 ಇದ್ದಿದ್ದು ನಾನು 39 ಬರ್ಕೊಂಡ್ರೆ 7 8 ಇಲ್ಲಿ ಎರಡು ಡೆಸಿಮಲ್ ಪಾಯಿಂಟ್ ಮುಂದೆ ಹಾಕಿನಿ, ಇಲ್ಲೇ ಅಂದರೆ ಜಾಸ್ತಿ ಮಾಡೀನಿ. ಸೊ ಇಲ್ಲಿನೂ ಜಾಸ್ತಿ ಮಾಡಬೇಕಾಗುತ್ತೆ. ಆಮೇಲೆ ಒಂದಿಷ್ಟು ಮಂದಿಗೆ ಕ್ಯಾಲ್ಕುಲೇಷನ್ಸ್ನೂ ಏನು ಅನಿಸ್ಬೋದು, ಮೆಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ನ ಮಾಡೋ ಮುಂದೆ ಏ ಇದೇನು ಹಿಂಗೆ ಮಾಡ್ಕತಾನೆ, ಇದಕ್ಕಿನ್ನ ಬೆಟರ್ ನಾ ಮಾಡ್ಬೋದು ಅಂತ ಅನಿಸ್ಬೋದು. ಐ ಅಗ್ರಿ, ಅದೊಂದು ಹೇಳ್ಬಿಡ್ತೀನಿ ನಿಮ್ಗೆ, ಐ ಅಬ್ಸೊಲ್ಯೂಟ್ಲಿ ಅಗ್ರಿ. ನನ್ನ ಮ್ಯಾಥ್ಸು ಅಷ್ಟು ಮಸ್ತಿಲ್ಲ,
ನನ್ನ ಕೆಮಿಸ್ಟ್ರಿ ಚಲೋ ಐತಿ. ಸೊ ಮ್ಯಾಥ್ ಸಿಂಪ್ಲಿಫಿಕೇಶನ್ ಪ್ರೊಸೆಸ್ ಬಂದಾಗ ಯು ಕ್ಯಾನ್ ಆಬ್ವಿಯಸ್ಲಿ ಚೂಸ್ ಯುವರ್ ಓನ್ ವೇ. ನನ್ಕಿನ್ನ ಬೆಟರ್ ಸಿಂಪ್ಲಿಫಿಕೇಶನ್ ಯಾರು ನೀವು ಮಾಡ್ಬೋ, ನೀವು ಏನು ನಿಮ್ಗೆ ತಲೆಗೆ ಬರ್ತೈತೆ ಅದು ಮಾಡಿರಿ, ನನಗೆ ಹೆಂಗೆ ತಲೆಗೆ ಬರ್ತೈತೆ ಅದು ಮಾಡ್ತೀನಿ. ನಾ ಇದನ್ನು ಅರೋಗ್ಯನ್ಸ್ಲಿ ಹೇಳಕತ್ತಿಲ್ಲ, ಇದು ಫ್ಯಾಕ್ಟ್. ನನ್ನ ಸಿಂಪ್ಲಿಫಿಕೇಶನ್ ಒಮ್ಮೊಮ್ಮೆ ಮೋಸ್ಟ್ ಎಫಿಷಿಯೆಂಟ್ ಇರೋಂಗಿಲ್ಲ ಅನ್ನೋದು ನಂಗೆ ಗೊತ್ತಿರ್ತದೆ. ದೇರ್ ಆರ್ ಬೆಟರ್ ವೇಸ್ ಟು ಸಿಂಪ್ಲಿಫೈ ಅಂತ ನನಗೆ ಗೊತ್ತು. ಬಟ್ ದಿಸ್ ಈಸ್ ಹೌ ಐ ಸಿಂಪ್ಲಿಫೈ. ಇಫ್ ಯು ಹ್ಯಾವ್ ಬೆಟರ್ ವೇಸ್ ಟು ಸಿಂಪ್ಲಿಫೈ ಯು ಕ್ಯಾನ್ ಆಬ್ವಿಯಸ್ಲಿ. ಓಕೆ, ವಿಲ್ ಕಂಟಿನ್ಯೂ. ಸೊ 39 ones are, 2s are, the 200s are, 39 2s are 78 ala. So e0 e0 cancel. So 325 divided by 20 aati idu, 325 divided by 20, 325 divided by 20 aata. 2 tens are 2, 2 160, 160 2s are 320 ala. 162 2s are 324, so 162.5 divided by 10 andre 1 decimal ikade bantu andre 16.25 kilojoule heat 0.39 gram benzene suttaga. 78 ಗ್ರಾಮಿಗೆ ಇಷ್ಟಾದ 0.39 16.25 ಕಿಲೋ ಜೋಲ್ ಈಸ್ ದ ಆನ್ಸರ್. 16.25 ಕಿಲೋ ಜೋಲ್ ಅಂದರೆ ಆಪ್ಷನ್ ಬಿ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಓಕೆ, ಐ ಆಮ್ ಸಾರಿ ಫಾರ್ ದ ನಡು, ನಾನು ಹಿಂಗೆ ಕ್ಯಾಮ್ರಾ ಹೊಳ್ಸೋ ಮುಂದೆ ನಾನು ಯಾವ ರೂಮ್ನಾಗ ಕುಂತೀನಿ ಅದು ಕ್ಲೀನ್ ಮಾಡಿಲ್ಲ. ನಾನು ಎಲ್ಲಿ ಬೇಕಾದಲ್ಲಿ ಥಿಂಗ್ಸ್ ಎಲ್ಲ ಬಿದ್ದಾವು, ಐ ಆಮ್ ಸಾರಿ ಫಾರ್ ದ್ಯಾಟ್. ಓಕೆ, ಇರಲಿ. ನೆಕ್ಸ್ಟ್ ಕ್ವಶನ್ ಅಪಿಯರ ಆಗ್ತಿರ್ತೈತಿ. ದ ಸ್ಪೀಸೀಸ್ ವಿಚ್ ಅದ ಹೌದಲ್ಲಿ ಚೆಕ್ ಮಾಡ್ತೀನಿ ಒಮ್ಮೆ. ಓಕೆ, ಹಾಂ, ದ ಸ್ಪೀಸೀಸ್ ವಿಚ್ by definition has zero standard molar enthalpy of formation at 298 Kelvin is the species which by definition has zero standard molar enthalpy of formation. Andra av naakra olaga naaku av form agu munda edrda enthalpy of formation zero idi, edrda standard enthalpy of formation zero idi. Standard enthalpy of formation zero irudu andre enu ಅಂದ್ರೆ ಆ ನಾಲ್ಕರಾಗ ಯಾವ ಕಂಪೌಂಡು ಅಥವಾ ಯಾವ ಮೊಲಿಕ್ಯೂಲ್ ಫಾರ್ಮ್ ಆಗೋ ಮುಂದೆ ಏನು ಚೇಂಜ್ ಇನ್ ಎಂಥಲ್ಪಿ ಆಗಿಲ್ಲ. ವಾಟ್ ಇಸ್ ಎಂಥಲ್ಪಿ ಆಫ್ ಫಾರ್ಮೇಷನ್? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಂಥಲ್ಪಿ ಆಫ್ ಫಾರ್ಮ್? ಇಟ್ ಇಸ್ ಚೇಂಜ್ ಇನ್ ಎಂಥಲ್ಪಿ ದ್ಯಾಟ್ ಆಕರ್ಸ್ ವೆನ್ ಒನ್ ಮೋಲ್ ಆಫ್ ಅ ಕಂಪೌಂಡ್ ಈಸ್ ಫಾರ್ಮ್ಡ್ ಫ್ರಾಮ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್. ಹೌದಲ್ಲ, ಸೊ ಅಲ್ಲಿ ಕೊಟ್ಟಿದ್ದ ಮೊಲಿಕ್ಯೂಲ್ಸ ಏನವು? ಮೊಲಿಕ್ಯೂಲ್ಸ್ ಒಂದು ಕಂಪೌಂಡ್ ಐತಿ, ಎರಡು ಕಂಪೌಂಡ್ ಅದು. ಅವು ಫಾರ್ಮ್ ಆಗೋ ಮುಂದೆ ಚೇಂಜ್ ಇನ್ ಎಂಥಲ್ಪಿ ಒಟ್ಟಾಗಿರ್ಬಾರ್ದು, ಚೇಂಜ್ ಇನ್ ಎಂಥಲ್ಪಿ ಝೀರೋ ಇರ್ಬೇಕು. ಚೇಂಜ್ ಇನ್ ಎಂಥಲ್ಪಿ ದ್ಯಾಟ್ ಆಕರ್ಸ್ ವೆನ್ ಒನ್ ಮೋಲ್ ಆಫ್ ದ್ಯಾಟ್ ಅವನ ಆಕರ ಯಾವುದು ಫಾರ್ಮ್ ಆದಾಗ, ಅವನ ಆಕರ ಯಾವುದು ಫಾರ್ಮ್ ಆದಾಗ ಏನೂ ಚೇಂಜ್ ಇನ್ ಎಂಥಲ್ಪಿ ಆಗಂಗಿಲ್ಲ ಅಥವಾ ಚೇಂಜ್ ಇನ್ ಎಂಥಲ್ಪಿ ವಿಲ್ ಬಿ ಝೀರೋ, ಅದು ಅದನ್ನ ಆಕರ ಯಾವುದು ಅಂತ ಕೇಳ. ಸೊ ನಾಲ್ಕು ಯಾವ್ಯಾವು ಅಂತ ನಾನು ಇಲ್ಲಿ ಬರೀತೀನಿ. ಆಪ್ಷನ್ ಎ ಈಸ್ ಬಿ ಆರ್ ಟು, ಬಿ ಆರ್ ಟು ಗ್ಯಾಸ್. ಆಪ್ಷನ್ ಬಿ ಈಸ್ ಸಿ ಎಲ್ ಟು ಗ್ಯಾಸ್. ಆಪ್ಷನ್ ಸಿ ಈಸ್ ಎಚ್ ಟು ಒ ಗ್ಯಾಸ್. ಆಪ್ಷನ್ ಡಿ ಈಸ್ ಮೀಥೇನ್ ಗ್ಯಾಸ್. ಓಕೆ, ಈಗ ಇಷ್ಟರೊಳಗೆ ಯಾವುದು
ಆಗು ಮುಂದೆ ಯಾವುದು ಆಗೂ ಮುಂದೆ ಏನು ಚೇಂಜ್ ಇನ್ ಎಂಥಲ್ಪಿ ಆಗಲ್ಲ. ಸ್ಪೀಸೀಸ್ ವಿಚ್ ಬೈ ಡೆಫಿನೇಷನ್ ಹ್ಯಾಸ್ ಜೀರೋ ಸ್ಟ್ಯಾಂಡರ್ಡ್ ಮೋಲಾರ್ ಎಂಥಲ್ಪಿ ಆಫ್ ಫಾರ್ಮೇಷನ್. ಇದು ಫಾರ್ಮ್ ಆಗುವುದು, ಇದು ಫಾರ್ಮ್ ಆಗುವುದು, ಇದು ಫಾರ್ಮ್ ಆಗುವುದು, ಇದು ಫಾರ್ಮ್ ಆಗುವುದು. ಚೇಂಜ್ ಇನ್ ಎಂಥಲ್ಪಿ ಅಥವಾ ಎಂಥಲ್ಪಿ ಆಫ್ ಫಾರ್ಮೇಷನ್ ಜೀರೋ ಎದುರದಿರ್ತೈತಿ. ಕಂಪೌಂಡ್ಸ್ ಅಂತೂ ಬಿಟ್ಬಿಟ್ರಿ. ಕಂಪೌಂಡ್ಸ್ ಫಾರ್ಮ್ ಆಗಬೇಕಂದ್ರೆ ಚೇಂಜ್ ಇನ್ ಎಂಥಲ್ಪಿ ಆಗಬೇಕು. ಯಾಕಂದ್ರೆ ನೀರು ಆಗ್ಬೇಕಂದ್ರೆ ಎಚ್ ಟು ಮತ್ತು ಓ ಟು ಇಂದ ಆಗ್ಬೇಕು, ಮೀಥೇನ್ ಆಗ್ಬೇಕಂದ್ರೆ ಕಾರ್ಬನ್ ಮತ್ತು ಹೈಡ್ರೋಜನಿಂದ ಆಗ್ಬೇಕು. ಸೊ ಇಲ್ಲಿ ಚೇಂಜ್ ಇನ್ ಎಂಥಲ್ಪಿ ಆಗುತ್ತೆ. ಈ ಇವು ಎರಡೂ ನೋಡಿದ್ರೆ ಇದು ಫಾರ್ಮ್ ಆಗೋ ಮುಂದೆ ಚೇಂಜ್ ಇನ್ ಎಂಥಲ್ಪಿ ಆಗಂಗೇ ಇಲ್ಲ. ಸೊ ಆಪ್ಷನ್ ಬಿ ಅಂತ ಅಂತೀನಿ ನಾನು. ಎಂಥಲ್ಪಿ ಆಫ್ ಫಾರ್ಮೇಷನ್ ಆಫ್ ಕ್ಲೋರಿನ್ ಈಸ್ ಜೀರೋ ಅಂತ ಅಂತೀನಿ ನಾನು. ಎದಕ್ಕೆ ಅಂತಂದ್ರೆ ಬ್ರೋಮಿನ್ದ ಸ್ಟ್ಯಾಂಡರ್ಡ್ ಫಾರ್ಮ್ ನಮಗೆ ಗೊತ್ತು ಏನು ಲಿಕ್ವಿಡ್. ಕ್ಲೋರಿನದ ಸ್ಟ್ಯಾಂಡರ್ಡ್ ಫಾರ್ಮ್ ಗ್ಯಾಸ್. ಸೊ ಇಲ್ಲಿ ಏನು ಹೇಳಕ್ಕೆ ಹೊಂಟೀನಿ ನಾನು, ಕ್ಲೋರಿನದ ಫಾರ್ಮ್ ಆಗಂಗಿಲ್ಲ. ಕ್ಲೋರಿನ್ ಸಿಗುವುದು ನೇಚರ್ನಾಗ ಸಿ ಎಲ್ ಟು, ನೇಚರ್ನಾಗ ಸಿಗುವುದು ಸಿ ಎಲ್ ಟು, ಆಮೇಲೆ ನೇಚರ್ನಾಗ ಸಿಗುವುದು ಗ್ಯಾಸ್ ಫಾರ್ಮ್ನಾಗ. ಸೊ ಇಲ್ಲಿ ಫಾರ್ಮ್ ಏನು ಮಾಡಕತ್ತಿಲ್ಲ ನೀವು, ಅದು ಹಂಗೈತಿ, ಅದು ಆಲ್ರೆಡಿ ಅದು ಹಂಗೈತಿ ಆಲ್ರೆಡಿ. ನೀವೇನು ಫಾರ್ಮ್ ಮಾಡಕತ್ತೇಯಿಲ್ಲ ಅಂದ್ರೆ ಚೇಂಜ್ ಇನ್ ಎಂಥಲ್ಪಿ ಅಥವಾ ಎಂಥಲ್ಪಿ ಆಫ್ ಫಾರ್ಮೇಷನ್ ವಿಲ್ ಬಿ ಜೀರೋ. ಏ ಮತ್ತು ಇದು ಹಂಗೈತಲ್ಲ ಬ್ರೋಮಿನ್, ಇದು ಹಿಂಗೆ ಇರ್ತೈತಿ, ಹಿಂಗೆ ಇರ್ತೈತಿ ಕರೆಕ್ಟ್. ಬಿ ಆರ್ ಟೂನ ಇರ್ತೈತಿ, ಆದ್ರೆ ಅದು ಗ್ಯಾಸ್ ಫಾರ್ಮ್ನಾಗಿರಂಗಿಲ್ಲ, ಲಿಕ್ವಿಡ್ ಫಾರ್ಮ್ನಾಗಿರ್ತೈತಿ. ಲಿಕ್ವಿಡ್ ಇದ್ದು ಗ್ಯಾಸ್ ಮಾಡೋಕೆ ಯು ಹ್ಯಾವ್ ಟು ಡೂ ಸಮಥಿಂಗ್, ಯು ಹ್ಯಾವ್ ಟು ಸಪ್ಲೈ ಸಮ್ ಹೀಟ್. ಸೊ ದೇರ್ ವಿಲ್ ಬಿ ಸಮ್ ಚೇಂಜ್ ಇನ್ ಎಂಥಲ್ಪಿ. ಬಟ್ ಇಲ್ಲೇ ಕ್ಲೋರಿನ್ ಇರುವುದ ಗ್ಯಾಸ್ ಫಾರ್ಮ್ನಾಗ, ಇರುವುದ ಸಿ ಎಲ್ ಟು ಫಾರ್ಮ್ನಾಗ. ಸೊ ದೇರ್ ಇಸ್ ನೋ ನೀಡ್ ಟು, ದೇರ್ ಇಸ್ ನೋ ನೀಡ್ ಟು ಫಾರ್ಮ್ ಇಟ್. ಅದೇನು ಮಾಡೋ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಹಂಗೆ ಐತಿ. ಅದಕ್ಕೆ ಎಂಥಲ್ಪಿ ಫಾರ್ಮೇಷನ್ ವಿಲ್ ಬಿ ಜೀರೋ. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ನಲ್ಲಿ ಅಪಿಯರ್ ಆಗ್ತಿರ್ತದೆ ಅದು ಕ್ಲೋರಿನದ ಅರ್ಥ ತಂದ್ಕೊಂಡಿನಿ ನಿಮಗೆ. ಯಾಕಂದ್ರೆ ಅಲ್ಲ ಕ್ಲೋರಿನ್ ಎಕ್ಸಿಸ್ಟ್ ಆಸ್ ಸಿ ಎಲ್ ಡು, ಇಟ್ ಎಕ್ಸಿಸ್ಟ್ ಆಸ್ ಗ್ಯಾಸ್. ಸೊ ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಸ್ ದೇ ಹ್ಯಾವ್ ಗಿವನ್ ಸಿ ಎಲ್ ಟು ಜಿ. ಅದು ಇರೋದು ಹಂಗೆ, ಅಲ್ಲಿ ಫಾರ್ಮ್ ಆಗಂಗಿಲ್ಲ. ಫಾರ್ಮ್ ಆಗಂಗಿಲ್ಲ, ಇರೋದು ಹಂಗೆ ಅಂದ್ರೆ ಅಲ್ಲಿ ಏನು ಚೇಂಜ್ ಇನ್ ಎಂಥಲ್ಪಿ ಆಗಂಗಿಲ್ಲ. ನೆಕ್ಸ್ಟ್ ಕ್ವಶನ್, ದ ಹೀಟ್ ಆಫ್ ನ್ಯೂಟ್ರಲೈಸೇಷನ್ ಈಸ್ ಹೈಯೆಸ್ಟ್ ಫಾರ್ ದ ರಿಯಾಕ್ಷನ್ ಬಿಟ್ವೀನ್. ನಾಲ್ಕು ಆಪ್ಷನ್ ಕೊಟ್ಟಾರ. ದ ಹೀಟ್ ಆಫ್ ನ್ಯೂಟ್ರಲೈಸೇಷನ್ ಈಸ್ ಹೈಯೆಸ್ಟ್ ಫಾರ್ ದ ರಿಯಾಕ್ಷನ್ ಬಿಟ್ವೀನ್. ಹೀಟ್ ಆಫ್ ನ್ಯೂಟ್ರಲೈಸೇಷನ್ ಅಂದ್ರೆ ಏನು, ಯಾವಾಗ ಎಂಥಲ್ಪಿ ಆಫ್ ನ್ಯೂಟ್ರಲೈಸೇಷನ್ ಕ್ವಶನ್ ಬರ್ತೈತೆ ಅಂದರೆ ಒಂದು ಆ್ಯಸಿಡ್ ಒಂದು ಬೇಸ್ ರಿಯಾಕ್ಟ್ ಆದಾಗ. ಆಪ್ಷನ್ಸ್ ನೋಡಿದ್ರೆ ನೀವು ಅಲ್ಲೇ ಆ್ಯಸಿಡ್ ಬೇಸ್ ಆ್ಯಸಿಡ್ ಬೇಸ್ ಪೇರ್ ಕೊಟ್ಟಾರೆ. ಒಂದೇದು ಅಮೋನಿಯಂ ಹೈಡ್ರಾಕ್ಸೈಡ್ ಅಸೆಟಿಕ್ ಆ್ಯಸಿಡ್, ಎರಡನೇದು ನೈಟ್ರಿಕ್ ಆ್ಯಸಿಡ್ ಅಮೋನಿಯಂ ಹೈಡ್ರಾಕ್ಸೈಡ್, ಮೂರನೇದು ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ಅಸೆಟಿಕ್ ಆ್ಯಸಿಡ್, ಆಪ್ಷನ್ ಡಿ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಈ ಹೀಟ್ ಆಫ್ ನ್ಯೂಟ್ರಲೈಸೇಷನ್, ಹೀಟ್ ಆಫ್ ನ್ಯೂಟ್ರಲೈಸೇಷನ್ ಈಸ್ ಹೈಯೆಸ್ಟ್ ಫಾರ್ ದ ರಿಯಾಕ್ಷನ್ ಬಿಟ್ವೀನ್. ಆ ನಾಲ್ಕದ್ದು ರಿಯಾಕ್ಷನ್, ನಾಲ್ಕದ್ದು ರಿಯಾಕ್ಷನ್ ಆದಾಗ ಎದ್ರದ್ರ ಒಳಗೆ ಹೈಯೆಸ್ಟ್ ಹೀಟ್ ಆಫ್ ನ್ಯೂಟ್ರಲೈಸೇಷನ್ ಬಂದೈತಿ ಅಂತ ಕೇಳ್ಯಾರ. ನಾ ಏನಂತೀನಿ, ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಅಂತೀನಿ. ಎಚ್ ಸಿ ಎಲ್ಲು ಸಾರಿ ಓಕೆ ಎಚ್ ಎಚ್ ಸಿ ಎಲ್ ಮತ್ತು ಎನ್ ಎ ಓ ಎಚ್ ಇವು ಎರಡೂ ರಿಯಾಕ್ಟ್ ಆದಾಗ ಹೈಯೆಸ್ಟ್ ಹೀಟ್ ಆಫ್ ನ್ಯೂಟ್ರಲೈಸೇಷನ್, ಎಂಥಲ್ಪಿ ಆಫ್ ನ್ಯೂಟ್ರಲೈಸೇಷನ್. ಏನು ಎಂಥಲ್ಪಿ ಆಫ್ ನ್ಯೂಟ್ರಲೈಸೇಷನ್ ಅಂದರೆ ಚೇಂಜ್ ಇನ್ ಎಂಥಲ್ಪಿ ದ್ಯಾಟ್ ಆಕರ್ಸ್ ವೆನ್ ಒನ್ ಮೋಲ್ ಆಫ್ ಆ್ಯಸಿಡ್ ಈಸ್ ಕಂಪ್ಲೀಟ್ಲಿ ನ್ಯೂಟ್ರಲೈಸ್ಡ್ ಬೈ ಬೇಸ್ ಆರ್ ಒನ್ ಮೋಲ್ ಆಫ್ ಬೇಸ್ ಈಸ್ ಕಂಪ್ಲೀಟ್ಲಿ ನ್ಯೂಟ್ರಲೈಸ್ಡ್ ಬೈ ಆ್ಯಸಿಡ್. ಸೊ ಈ ಕೇಸ್ನಾಗ ಹೈಯೆಸ್ಟ್ ಹೀಟ್ ರಿಲೀಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹೆಂಗೆ ಹೇಳಿದ್ದೀಪ ನೀನು? ಇನ್ನು ಮೂರು ಕೇಸ್ನಾಗ ನೀವು ಅದು ಕ್ವಶನಿಗೆ ವಾಪಸ್ ಹೋಗಿ ನೋಡ್ರಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಒಳಗೆ, ಆಪ್ಷನ್ ಎ ಬರೋಣ. ಆಪ್ಷನ್ ಎ ಒಳಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಅಸಿಟಿಕ್ ಆ್ಯಸಿಡ್ ಇರ್ತವೆ, ಎರಡೂ ಅವು ವೀಕ್ ಅದಾವೆ. ಅಮೋನಿಯಂ ಹೈಡ್ರಾಕ್ಸೈಡ್ ಈಸ್ ವೀಕ್ ಬೇಸ್, ಅಸಿಟಿಕ್ ಆ್ಯಸಿಡ್ ಈಸ್ ವೀಕ್ ಆ್ಯಸಿಡ್. ಆಪ್ಷನ್ ಬಿ ಎಚ್ ಎನ್ ಓ ತ್ರೀ ಎನ್ ಎಚ್ ಫೋರ್ ಓ ಎಚ್, ಎಚ್ ಎನ್ ಓ ತ್ರೀ ಈಸ್ ಸ್ಟ್ರಾಂಗ್ ಆ್ಯಸಿಡ್, ಎಚ್ ಎನ್ ಓ ತ್ರೀ ಈಸ್ ಸ್ಟ್ರಾಂಗ್ ಆ್ಯಸಿಡ್, ಬಟ್ ಅಮೋನಿಯಂ ಹೈಡ್ರಾಕ್ಸೈಡ್ ಈಸ್ ವೀಕ್ ಬೇಸ್. ಆಪ್ಷನ್ ಸಿ ಒಳಗೆ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಸ್ಟ್ರಾಂಗ್ ಬೇಸ್ ಬಟ್ ಅಸಿಟಿಕ್ ಆ್ಯಸಿಡ್ ಈಸ್ ವೀಕ್ ಆ್ಯಸಿಡ್. ಎ ಬಿ ಸಿ ಒಳಗೆ ಯಾವ್ದ್ರ ಒಂದರ ವೀಕ್ ಐತಿ, ಎರಡೂವರೆ ವೀಕ್ ಅದಾವೆ ಅಥವಾ ಯಾವ್ದ್ರ ಒಂದರ ವೀಕ್ ಐತಿ,
ಡಿ ಒಳಗೆ ಎರಡೂ ಸ್ಟ್ರಾಂಗ್ ಅದಾವೆ. ಎಚ್ ಸಿ ಎಲ್ ಸ್ಟ್ರಾಂಗ್ ಆ್ಯಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಸ್ಟ್ರಾಂಗ್ ಬೇಸ್. ಸೊ ಎರಡೂ ಸ್ಟ್ರಾಂಗ್ ಇದ್ದಾಗ ಹೀಟ್ ಆಫ್ ನ್ಯೂಟ್ರಲೈಸೇಷನ್ ಜಾಸ್ತಿ ಇರುತ್ತೆ. ಯಾವುದಾದ್ರೂ ಒಂದು ವೀಕ್ ಇದ್ದಾಗ ಕಡಿಮೆ ಇರ್ತೈತಿ. ಯಾಕೆ? ವೀಕ್ ಆ್ಯಸಿಡರ್ ಇರಲಿ, ವೀಕ್ ಬೇಸರ್ ಇರಲಿ, ಸ್ವಲ್ಪ ಹೀಟ್ ಎದಕ್ಕೆ ಖರ್ಚಾಗುತ್ತೆ ಅಂದ್ರೆ ಆ ವೀಕ್ ಆ್ಯಸಿಡ್ ಅಥವಾ ವೀಕ್ ಬೇಸ್ ಇರ್ತೈತಲ್ಲ ಅದು ಅಯೋನೈಸ್ ಆಗೋಕ್ಕೆ ಖರ್ಚಾಗುತ್ತೆ. ವಾಟ್ ಈಸ್ ಅ ಸ್ಟ್ರಾಂಗ್ ಆ್ಯಸಿಡ್ ಅಥವಾ ವಾಟ್ ಈಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇಸ್ ಸಮಥಿಂಗ್ ವಿಚ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ಸ್. ಸೊ ಸ್ಟ್ರಾಂಗ್ ಆ್ಯಸಿಡ್, ಸ್ಟ್ರಾಂಗ್ ಬೇಸ್ ಅವು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗ್ತಾವೆ, ಕಂಪ್ಲೀಟ್ಲಿ ಅಯೋನೈಸ್ ಆಗ್ತಾವೆ. ಒಂದು ವಿ ಆ್ಯಸಿಡ್ ಅಥವಾ ಬ್ರೈಟ್ನೆಸ್ ಸಡನ್ಲಿ ಕಡಿಮೆ ಆಗ್ತೈತಿ, ಆ್ಯಸಿಡ್ ಅಥವಾ ಬೇಸ್ ಯಾವುದಾದ್ರೂ ಒಂದು ವೀಕ್ ಇತ್ತಂದ್ರೆ ಸ್ವಲ್ಪ ಹೀಟ್ ಎಲ್ಲಿ ಖರ್ಚಾಗುತ್ತೆ? ಆ ವೀಕ್ ಇದ್ದಿದ್ದ ಆ್ಯಸಿಡ್ ಅಥವಾ ವೀಕ್ ಇದ್ದಿದ್ದ ಬೇಸನ್ನು ಅಯೋನೈಸ್ ಮಾಡೋಕ್ಕೆ, ಡಿಸೋಸಿಯೇಟ್ ಮಾಡೋಕ್ಕೆ ಸ್ವಲ್ಪ ಹೀಟ್ ಅಲ್ಲಿ ಖರ್ಚಾಗುತ್ತೆ. ಸ್ಟ್ರಾಂಗ್ ಆ್ಯಸಿಡ್ ಅಥವಾ ಸ್ಟ್ರಾಂಗ್ ಬೇಸ್ ಇದ್ದಾಗ ಅದನ್ನು ಡಿಸೋಸಿಯೇಟ್ ಮಾಡೋಕ್ಕೆ ಏನೂ ಹೀಟ್ ಬೇಕಾಗಿಲ್ಲ, ಬಿಕಾಸ್ ಇಟ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ಸ್. ಇಲ್ಲೇ ಅದು ವೀಕ್ ಆ್ಯಸಿಡ್ ಅಥವಾ ವೀಕ್ ಬೇಸ್ ಇದ್ದಾಗ ಅದನ್ನು ಡಿಸೋಸಿಯೇಟ್ ಮಾಡೋಕ್ಕೆ ಅಥವಾ ಅಯೋನೈಸ್ ಮಾಡೋಕ್ಕೆ ಸ್ವಲ್ಪ ಹೀಟ್ ಖರ್ಚು ಮಾಡ್ತೀವಿ. ಸ್ವಲ್ಪ ಹೀಟ್ ಅಲ್ಲಿ ಖರ್ಚು ಆಗ್ಬಿಡ್ತಂದ್ರೆ ಏನು ರಿಲೀಸ್ ಆಗುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಹೈಯೆಸ್ಟ್ ಎಲ್ಲಿ ರಿಲೀಸ್ ಆಗುತ್ತೆ? ಎರಡು ಸ್ಟ್ರಾಂಗ್ ಇದ್ದಾಗ. ಆಪ್ಷನ್ ಡಿ. ಓಕೆ, ವಿ ಹ್ಯಾವ್ ಕಂಪ್ಲೀಟೆಡ್ 4 ಕ್ವಶನ್ಸ್. ಆಮೇಲೆ ನೀವು ಏನು ಅನ್ಕೊಂತಿರ್ಬೋದು, ಯಾರ್ಯಾರು ಇದನ್ನು ಫಾಲೋ ಮಾಡಕತ್ತೀರಿ, ನಂಬರ್ ಆಫ್ ಕ್ವಶನ್ಸ್ ಪರ್ ವೀಡಿಯೋ ಕಡಿಮೆ ಆಗ್ತಾವೆ, ಅದೇ ಹೇಳಿದ್ನಲ್ರಿ ನಾನು, ಹೇಳಿದೆ ಅನ್ಸುತ್ತಾಗಲೇ. ನಾವು ಆ್ಯಕ್ಚುಲಿ ಕ್ಲಾಸ್ನಾಗಿದ್ದಾಗ ಎಷ್ಟು ಕವರ್ ಮಾಡ್ತಿದ್ವಿ, 1 ಅವರ್ ಅಥವಾ 45 ಮಿನಿಟ್ಸ್ ಟೈಮ್ನಾಗ, ಅಷ್ಟು ಕ್ವಶನ್ಸ್ ಆಗಂಗಿಲ್ಲ. ಆಬ್ವಿಯಸ್ಲಿ ಸಿಚುವೇಷನ್ಸ್ 100% ನಮಗೆ ಫೇವರೇಬಲ್ ಇಲ್ಲ, ಬಟ್ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಆದರೂ ವೆರೈಟಿ ಆಫ್ ಕ್ವಶನ್ಸ್ ನಾನು ಐ ಆಮ್ ಟ್ರೈಂಗ್ ಟು ಕವರ್, ಎಲ್ಲ ಕನ್ಸೆಪ್ಟ್ಸ್ ಮೇಲೂ ಕವರ್ ಆಗೋ ಹಂಗೆ ಐ ಆಮ್ ಟ್ರೈಂಗ್ ಟು ಸಾಲ್ವ್. ಆಮೇಲೆ ವೀಡಿಯೋಸು ಡಿಪೆಂಡಿಂಗ್ ಆನ್ ದ ಚಾಪ್ಟರ್, 4 ಅಥವಾ 3 ವೀಡಿಯೋಸ್ ಅಥವಾ 4 ವೀಡಿಯೋ 5 ವೀಡಿಯೋ ಹಿಂಗೆ ಮಾಡ್ಕೊಂತ ಹೋಗ್ತೀನಿ ಚಾಪ್ಟರ್ ವೈಸ್. ನಿಮಗೆ ವೈಲ್ ಯು ಸಾಲ್ವಿಂಗ್ ಅದರ್ ಕ್ವಶನ್ಸ್, ಆಬ್ವಿಯಸ್ಲಿ ನಾ ಹೇಳೀನಿ ಈ ಕ್ವಶನ್ಸ್ ಯಾರ್ಯಾರು ನನ್ನ ವೀಡಿಯೋ ನೋಡಿ ಫಾಲೋ ಮಾಡತ್ತೆ ಅವ್ರು ಇದನ್ನು ಜೋಡಿನೂ ಇನ್ನೊಂದಿಷ್ಟು ಕ್ವಶನ್ಸು ಆನ್ ಯುವ ಓನ್ ಸಾಲ್ವ್ ಮಾಡ್ಬೇಕು. ನೀವು ಮಾಡೋದು ಏನೋ ಡಿಫಿಕಲ್ಟೀಸ್ ಬಂದರೆ ಯು ಕ್ಯಾನ್ ಆಲ್ವೇಸ್ ಕಾಲ್ ಆ್ಯಂಡ್ ಆಸ್ಕ್ ಮೀ. ಡೌಟ್ ಬಂದೈತಿ, ಇದು ಅರ್ಥ ಆಗೋದು ಹೇಳ್ರಿ ಅಂದ್ರೆ ಅಲ್ಲಿ ಲುಕ್ ಅಟ್ ದ ಕ್ವಶನ್ ಹೇಳ್ತೀನಿ ನಿಮ್ಗೆ ಅದು ಹೆಂಗೆ ಏನು. ನಿಮ್ಗೇನೋ ಡೌಟ್ ಬಂದರೆ ಯು ಕ್ಯಾನ್ ಆಸ್ಕ್, ಕಾಲ್ ಆ್ಯಂಡ್ ಆಸ್ಕ್. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಅಪಿಯರ್ ಆಗ್ತಿರ್ತೈತಿ. ವೆನ್ 0.2 ಗ್ರಾಮ್ ಆಫ್ 1-ಬ್ಯೂಟೆನಾಲ್ ವಾಸ್ ಬರ್ನ್ಟ್ ಇನ್ ಅ ಸ್ಯೂಟೇಬಲ್ ಅಪರಟಸ್, ದ ಹೀಟ್ ಎವಾಲ್ವ್ಡ್ ವಾಸ್ ಸಫಿಷಿಯಂಟ್ ಟು ರೇಸ್ ದ ಟೆಂಪರೇಚರ್ ಆಫ್ 200 ಗ್ರಾಮ್ ವಾಟರ್ ಬೈ 5 ಡಿಗ್ರಿ ಸೆಲ್ಸಿಯಸ್. ದ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ 1-ಬ್ಯೂಟೆನಾಲ್ ಇನ್ ಕಿಲೋ ಕ್ಯಾಲ್ರಿ ಪರ್ ಮೋಲ್ ವಿಲ್ ಬಿ. ಓಕೆ, ಇನ್ನೊಂದು ಕ್ವಶನ್ ಓದ್ತೀನಿ, ಸ್ವಲ್ಪ ಟ್ರಿಕಿ ಐತಿ, ವಿಚಾರ ಮಾಡೋದೈತಿ. ಇಟ್ಸ್ ನಾಟ್ ದ್ಯಾಟ್ ಟ್ರಿಕಿ, ಇಟ್ ಈಸ್ ಸಿಂಪಲ್ ಬಟ್ ನಾಟ್ ದ್ಯಾಟ್ ಸಿಂಪಲ್, ಸ್ವಲ್ಪ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಇನ್ನೊಂದು ಕ್ವಶನ್ ಓದ್ತೀನಿ ನಾನು. ವೆನ್ 0.2 ಗ್ರಾಮ್ ಆಫ್ 1-ಬ್ಯೂಟೆನಾಲ್ ವಾಸ್ ಬರ್ನ್ಡ್ ಇನ್ ಅ ಸ್ಯೂಟೇಬಲ್ ಅಪರಟಸ್. ಓಕೆ, ಯು ಪಾಸ್ ಇಟ್, ಸಾಲ್ವ್ ಇಟ್, ಟ್ರೈ ಟು ಸಾಲ್ವ್ ಆನ್ ಯುವರ್ ಓನ್. ಅದು ಏನು ಕೊಟ್ಟಾರೆ ಏನು ಇದು ಹಂಗೆ ನಿಮ್ಗೆ ಹಿಂಟ್, ಬಿಫೋರ್ ಐ ಸಾಲ್ವ್ ಹಿಂಟ್ ಕೊಡೋದಾದ್ರೆ ಇದು ಸ್ವಲ್ಪ ಇದ್ರ ಮೇಲೆ ಇದೆ. ಹೀಟ್ ಕೆಪ್ಯಾಸಿಟಿ, ಸ್ಪೆಸಿಫಿಕ್ ಹೀಟ್ ಕೆಪ್ಯಾಸಿಟಿ, CP CV, ಹಾಂ ಸ್ವಲ್ಪ ಆ ಟಾಪಿಕ್ ಮೇಲೆ ಇದೆ. ಇಫ್ ಯು ಕ್ಯಾನ್ ಟ್ರೈ ಆ್ಯಂಡ್ ಸಾಲ್ವ್ ಬಿಫೋರ್ ಯು ಲುಕ್ ಇನ್ ಟು ಮೈ ಡಿಸ್ಕಷನ್ ಆಫ್ ದ ಸೊಲ್ಯೂಷನ್, ನೀವು ಸ್ವಲ್ಪ ಸಾಲ್ವ್ ಮಾಡಿದ್ರೆ ಇಟ್ ವುಡ್ ಬಿ ಬೆಟರ್. ಐ ಹೋಪ್ ಯು ಆರ್ ಡೂಯಿಂಗ್ ಇಟ್. ನಾಗಲೇನು ಒಮ್ಮೆ ಹೇಳೀನಿ, ಪ್ರಗಡ್ ವೀಡಿಯೋಸಾಗ ನಾನು ಹೇಳ್ಕೊತಿರ್ತೀನಿ, ಬಿಕಾಸ್ ಸುಮ್ಮನೆ ಕ್ವಶನ್ ಅಪಿಯರ್ ಆಗುತ್ತೆ ಆಮೇಲೆ ನಾನು ಏನು ಹೇಳ್ತೀನಿ ಅಂತ ನೀವು ಕೇಳಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಬಟ್ ಯು ಟ್ರೈಯಿಂಗ್ ಆನ್ ಯುವರ್ ಓನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೀರೋ ಪಾಯಿಂಟ್ 2 ಗ್ರಾಮ್ ಆಫ್ 1-ಬ್ಯೂಟೆನಾಲ್ ಬ್ಯೂಟೆನಾಲ್ ಫಸ್ಟ್ ಬ್ಯೂಟೆನಾಲ್ ಬರೆಯೋಣ ಇಲ್ಲಿ, CH3 CH2, 4 ಹಾಕ್ರಿ, CH2 3 ಆಯ್ತು, CH2 OH, ಇಲ್ಲೇ OH ಬರಬೇಕಿತ್ತಿದ್ದು, ಇಲ್ಲಿ ಜಗಸ ಅಲ್ಲ ಅಂತ ಇಲ್ಲಿ ಬರ್ದೇನೆ.
ಬ್ಯೂಟನಾಲ್ ಇದೆ. ಬ್ಯೂಟನಾಲ್ ಮೋಲಾರ್ ಮಾಸ್ ಮೊದಲು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಬಿಡೋಣ, ಮುಂದೆ ಬೇಕಾಗುತ್ತೆ ನಮ್ಗೆ. 1, 2, 3, 4 ನಾಲ್ಕು ಕಾರ್ಬನ್ ಅದಾವೆ, 12 × 4 = 48. ಕಾರ್ಬನ್ 12 ಅಲ್ಲ ಅಂತ ನಾಲ್ಕು ಅದಾವೆ, ಸೊ 48. ಹೈಡ್ರೋಜನ್ ಎಷ್ಟು? 3, 2, 5, 7, 9, 10. 10 ಪ್ಲಸ್ ಆಕ್ಸಿಜನ್ ಬಂದೈತಿ 16. 48 + 10 = 58. 58 + 16 = 68. 74 ಗ್ರಾಮ್ ಈಸ್ ದ ಮೋಲಾರ್ ಮಾಸ್ ಆಫ್ ಒನ್ ಬ್ಯೂಟನಾಲ್. ಒನ್ ಬ್ಯೂಟನಾಲ್ ಅಂದ್ರೆ ನೀವು ರೈಟ್ ಸೈಡಿಂದ ನಾಮಕರಣ ಮಾಡಿದರೆ ಇದು ಒನ್ ಆತಲ್ಲ, 2, 3, 4 ಫಸ್ಟ್ ಕಾರ್ಬನಿಗೆ ಆಲ್ಕೋಹಾಲ್ ಐತೆ, ಸೊ ಒನ್ ಬ್ಯೂಟನಾಲ್. ಓಕೆ, ಇದು 48 + 10 + 16 58 × 10 = 68 74 ಕರೆಕ್ಟ್ ಐತೆ. ಓಕೆ, ದಿಸ್ ಇಸ್ 74 ಗ್ರಾಮ್ ಇಸ್ ಅ ಮೋಲಾರ್ ಮಾಸ್ ಆಫ್ ಬ್ಯೂಟನಾಲ್. ಓಕೆ, ಅವ್ರು ಏನು ಹೇಳ್ಯಾರ ಅಲ್ಲಿ ಕ್ವಶನ್ನಾಗ, ಇಫ್ ಯು ಲುಕ್ ಇಟ್ ಟು ದ ಕ್ವಶನ್, 0.2 ಗ್ರಾಮ್ ಆಫ್ ಒನ್ ಬ್ಯೂಟನಾಲ್ ಇದು ಮೋಲಾರ್ ಮಾಸ್ ನಾ ಕ್ಯಾಲ್ಕುಲೇಟ್ ಮಾಡಿದ್ದೆ. ಈಗ ಇವ್ರು ಏನು ಹೇಳ್ತಾರೆ, ಈ ಬ್ಯೂಟನಾಲ್ದವ್ರು ಎಷ್ಟು ತೊಗೊಂತಾರೆ, 0.2 ಗ್ರಾಮ್ ತೊಗೊಂತಾರೆ ಅಷ್ಟೆ. ತೊಗೊಂಡು ಅದನ್ನು ಸುಟ್ಟಾಗ ಒಂದು ಸೂಟಬಲ್ ಅಪರೇಟಸ್ ಬರ್ನ್ ಮಾಡಿದಾಗ ಎಷ್ಟು ಹೀಟ್ ಬಂತು ಅಂದ್ರೆ ದ್ಯಾಟ್ ವಾಸ್ ಸಫಿಷಿಯಂಟ್ ಟು ರೇಸ್, ಅಂದ್ರೆ ಎಷ್ಟು ಹೀಟ್ ಬಂತು ಅದರಲ್ಲೇ ನಾವು ಏನು ಮಾಡಿದ್ವಿ, ಟು ರೇಸ್ ದ ಟೆಂಪರೇಚರ್ ಆಫ್ 200 ಗ್ರಾಮ್ ಆಫ್ ವಾಟರ್ 200 ಗ್ರಾಮ್ ಆಫ್ ವಾಟರ್ ಬೈ 5 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಅದು ಎಷ್ಟು ಹೀಟ್ ಬಂತು, ಅದು ಬಂತಂದ್ರೆ ಆ ಹೀಟ್ 200 ಗ್ರಾಮ್ ಆಫ್ ವಾಟರನ್ನು 5 ಡಿಗ್ರಿ ಸೆಲ್ಸಿಯಸ್ಲೇ ಇನ್ಕ್ರೀಸ್ ಮಾಡೋಕ್ಕೆ ಸಾಕಾತು ಅಂತ. 200 ಗ್ರಾಮ್ ಆಫ್ ವಾಟರ್ ತೊಗೊಂಡು ಅದ್ರದ್ದು ಟೆಂಪ್ರೇಚರನ್ನು 5 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಮಾಡೋಕ್ಕೆ ಅಲ್ಲಿ ಎಷ್ಟು ಹೀಟ್ ಬಂತು, ಅಲ್ಲಿ ಅಂದರೆ ಎಲ್ಲ 0.2 ಗ್ರಾಮ್ ಬ್ಯೂಟನಾಲ್ ಬರ್ನ್ ಮಾಡಿದಾಗ ಎಷ್ಟು ಹೀಟ್ ಬಂತು, ಆ ಹೀಟ್ ಈ ಕೆಲಸ ಮಾಡೋಕ್ಕೆ ಸಾಕಾತು. ಯಾವ ಕೆಲಸ ಮಾಡೋಕ್ಕೆ? 200 ಗ್ರಾಮ್ ಆಫ್ ವಾಟರನ್ನು 5 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಮಾಡೋಕ್ಕೆ ಅಷ್ಟು ಹೀಟ್ ಸಾಕಾತು. ಇದನ್ನು ಹೇಳ್ಯಾರ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಒನ್ ಬ್ಯೂಟನಾಲ್ ಇನ್ ಕಿಲೋ ಕ್ಯಾಲ್ರಿ ಪರ್ ಮೋಲ್ ಕೇಳ್ಯಾರ. ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಒನ್ ಬ್ಯೂಟನಾಲ್ ಇನ್ ಕಿಲೋ ಕ್ಯಾಲ್ರಿ ಪರ್ ಮೋಲ್ ಕೇಳ್ಯಾರ. ಓಕೆ, ಅಲ್ಲಿ ಎಷ್ಟು ಹೀಟ್ ಬಂತು ಅಂದರೆ ಈ ಕೆಲಸ ಮಾಡೋಕ್ಕೆ ಸಾಕಾತು ಅಂತ ಹೇಳ್ಯಾರ. ಈ ಕೆಲಸ ಮಾಡೋಕ್ಕೆ ಸಾಕಾತು, ಯಾವ ಕೆಲಸ? 200 ಗ್ರಾಮ್ ಆಫ್ ವಾಟರ್ ಇದನ್ನು 5 ಡಿಗ್ರಿ ಸೆಲ್ಸಿಯಸ್ಲೇ ಜಾಸ್ತಿ ಮಾಡೋಕ್ಕೆ. ಇದು ಹೀಟ್ ನನಗೆ ಗೊತ್ತಾತಂದ್ರೆ ಮುಂದೇನು ಮಾಡ್ತೀನಿ, ಇದನ್ನು ಮಾಡೋಕ್ಕೆ ಅದು ಎಷ್ಟು ಆ ಹೀಟ್ ಬಂದಿದ್ದು ಇದಕ್ಕೆ ಸಾಕಾತು ಅಂತ ಹೇಳ್ಯಾರ. ಅದು ಎಷ್ಟು ಹೀಟ್ ಬಂತು ಅಂತ ನನಗೆ ಗೊತ್ತಾಗಬೇಕು. ಅದನ್ನು ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತೀನಿ, Q = C (m)∆t. ಇದು ಎಲ್ಲಿಂದ ಬಂತಪ್ಪ? ಯಾವುದೋ ಒಂದು ಸಬ್ಸ್ಟೆನ್ಸನ್ನು ನೀವು ಅದರದ್ದು ಟೆಂಪರೇಚರ್ ಜಾಸ್ತಿ ಮಾಡ್ಬೇಕಂತ ಮಾಡಿರಿ ಅಂದ್ರೆ ಅದಕ್ಕೆ ಎಷ್ಟು ಹೀಟ್ ಕೊಡ್ತೀರಿ ನೀವು ಅನ್ನೋದು ಅದ್ರ ಮಾಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ, ಮತ್ತು ಎಷ್ಟು ಟೆಂಪ್ರೇಚರ್ ಜಾಸ್ತಿ ಮಾಡ್ಬೇಕಂತ ಮಾಡಿರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇದನ್ನು ಥಿಯರಿಯೊಳಗೆ ಹೇಳಿದ್ದೆ, ಇನ್ನೂ ಹಂಗೆ ರಿಕಾಲ್ ಮಾಡಿಸಿದ ಪಟ್ ಅಂತ. ಯಾವುದೋ ಒಂದು ಸಬ್ಸ್ಟೆನ್ಸ್ ತೊಗೊಂಡು ಅದ್ರದ್ದು ನೀವು ಟೆಂಪ್ರೇಚರ್ ಜಾಸ್ತಿ ಮಾಡ್ಬೇಕಂತ ಮಾಡಿರಿ ಅನ್ಕೋರಿ, ಯಾವುದೋ ಒಂದು ಸಬ್ಸ್ಟೆನ್ಸ್, ಇಲ್ಲಿ ನೀರು ಐತದೆ, ಆ ಸಬ್ಸ್ಟೆನ್ಸಿಗೆ ನೀವು ಎಷ್ಟು ಹೀಟ್ ಕೊಡ್ತೀರಿ ಅನ್ನೋದು ಅದರ ಆ ಸಬ್ಸ್ಟೆನ್ಸ್ ಮಾಸ್ ಎಷ್ಟೈತಿ, ಆಮೇಲೆ ಆ ಸಬ್ಸ್ಟೆನ್ಸದ್ದು ಎಷ್ಟು ಟೆಂಪ್ರೇಚರ್ ನೀವು ಜಾಸ್ತಿ ಮಾಡ್ಬೇಕಂತ ಮಾಡಿರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಈಗ ಒಂದು 5 ಕಿಲೋ ಸಬ್ಸ್ಟೆನ್ಸ್ ಐತಿ, ಇದ್ರದ್ದು ನೀವು 10 ಡಿಗ್ರಿ ಜಾಸ್ತಿ ಮಾಡ್ಬೇಕಂತ ಮಾಡಿರಿ. ಇದ್ರದ್ದು ಟೆಂಪ್ರೇಚರು ಈ ಸಬ್ಸ್ಟೆನ್ಸ್ 5 ಕಿಲೋ ಸಬ್ಸ್ಟೆನ್ಸದ ಟೆಂಪ್ರೇಚರ್ 10 ಡಿಗ್ರಿ ಜಾಸ್ತಿ ಮಾಡ್ಬೇಕಂತ ಮಾಡಿರಿ. ಇನ್ನೊಂದು ಕೇಸ್, ಒಂದು 10 ಕಿಲೋ ಸಬ್ಸ್ಟೆನ್ಸ್ ಐತಿ, ಇದು ನೀವು 20 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಮಾಡ್ಬೇಕಂತ ಮಾಡಿರಿ. ಸೊ ಇಲ್ಲಿ ಜಾಸ್ತಿ ಹೀಟ್ ಕೊಡ್ತಿರೋ ಇಲ್ಲಿ ಜಾಸ್ತಿ ಹೀಟ್ ಕೊಡ್ತೀರಿ, ಒಬ್ವಿಯಸ್ಲಿ ಸೆಕೆಂಡ್ ಕೇಸ್ನಾಗ, ಬಿಕಾಸ್ ಇಲ್ಲೇ ಸಬ್ಸ್ಟೆನ್ಸ್ ಎದ್ರದ್ದು ಸಬ್ಸ್ಟೆನ್ಸ್ ನಾವು ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಮಾಡ್ಬೇಕಂತ ಮಾಡಿವಿ, ಅದ್ರದ್ದು ಮಾಸ್ ಜಾಸ್ತಿ ಐತಿ, ಆಮೇಲೆ 20 ಡಿಗ್ರಿ ಜಾಸ್ತಿ ಮಾಡ್ಬೇಕು. ಇಲ್ಲಿ ಇದ್ರದ್ದು ಮಾಸ್ 5 kg ಐತಿ, ಬರೀ 10 ಡಿಗ್ರಿ ಜಾಸ್ತಿ ಮಾಡ್ಬೇಕು. ಸೊ ಇಲ್ಲಿ ಕಡಿಮೆ ಹೀಟ್ ಕೊಡ್ಬೇಕು, ಇಲ್ಲಿ ಜಾಸ್ತಿ ಹೀಟ್ ಕೊಡ್ಬೇಕು. ಸೊ ಇಟ್ ಡಿಪೆಂಡ್ಸ್ ಆನ್ ಮಾಸ್ ಆ್ಯಂಡ್ ಇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೌ ಮಚ್ ಯು ವಾಂಟ್ ಟು ಚೇಂಜ್ ದ ಟೆಂಪ್ರೇಚರ್. ಸೊ ಕ್ಯೂ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್, ಕ್ಯೂ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ. ಸೊ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ತೆಗೆದು ಇಸ್ ಈಕ್ವಲ್ಸ್ ಟು ಹಾಕಿ ಇವನ್ನೆರಡು ಮಲ್ಟಿಪ್ಲೈ ಮಾಡಿಬಿಟ್ರೆ
m ಇಂಟು ಡೆಲ್ಟಾ ಟಿ ಪ್ರೊಪೋರ್ಷನಾಲಿಟಿ ಸೈನ್ ತರ ಈಸ್ ಈಕ್ವಲ್ ಟು ಹಾಕಿಟ್ರೆ ಒಂದು ಕಾನ್ಸ್ಟೆಂಟ್ ಬರ್ತೈತಿ ಅದು ಸಿ ಇದು ಇಲ್ಲಿ ಬರ್ತೀನಿ ಸಿ ಇಂಟು ಎಮ್ ಇಂಟು ಡೆಲ್ಟಾ ಟಿ ಇದು ನೀವು ಹೀಟ್ ಕೆಪಾಸಿಟಿ ಅಥವಾ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಥವಾ ಮೋಲಾರ್ ಹೀಟ್ ಕೆಪಾಸಿಟಿ ಡಿಪೆಂಡಿಂಗ್ ಆನ್ ದೀಸ್ ಎಮ್ ಡೆಲ್ಟಾ ಟಿ ಏನದು ಇಫ್ ಎಮ್ ಇಸ್ 1 ಕೆ ಜಿ ಆ್ಯಂಡ್ ಡೆಲ್ಟಾ ಟಿ ಇಸ್ 1 ಕೆಲ್ವಿನ್ ಇದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಗುತ್ತೆ ಇದು ನಾವು ಡಿಸ್ಕಸ್ ಮಾಡಿದ್ವಿ ಓಕೆ ಥಿಯರಿ ಒಳಗೆ ಡಿಸ್ಕಸ್ ಮಾಡಿದ್ವಿ ಹಂಗೆ ಸ್ವಲ್ಪ ಕ್ವಿಕ್ ರಿಕಾಲ್ ಮಾಡಿದೆ ಈಗ ನಂಗೆ ಇದಕ್ಕೆ ಹೀಟ್ ಬೇಕು ಹೀಟ್ ಬೇಕಂದ್ರೆ ನನಗೆ ಸಿ ಬೇಕು ಎಮ್ ಬೇಕು ಡೆಲ್ಟಾ ಟಿ ಬೇಕು ಎಮ್ ಕೊಟ್ಟಾರವರು 200 ಗ್ರಾಮ್ ಆಫ್ ವಾಟರ್ ಅಂತ ಹೇಳ್ಯಾರ ಡೆಲ್ಟಾ ಟಿ ಹೇಳ್ಯಾರ ಯಾಕೆ ಇಷ್ಟರಲ್ಲೇ ಜಾಸ್ತಿ ಮಾಡ್ಬೇಕಂತ ಹೇಳ್ಯಾರ ನಂಗೆ ಸಿ ಒಂದು ಬೇಕು ವಾಟರಿಗೆ ಸಿ ಫಿಕ್ಸ್ ಐತ್ರಿ ನಾ ಇಲ್ಲಿ ಬರೆದಿಟ್ಟೀನಿ ವ್ಯಾಲ್ಯೂ ಇಲ್ಲೇ ಸ್ಪೆಸಿಫಿಕ್ ಈಸ್ ಹೀಟ್ ಕೆಪಾಸಿಟಿ ಫಾರ್ ವಾಟರ್ ಈಸ್ 4.186 ಜೋಲ್ ಪರ್ ಗ್ರಾಮ್ ಅಥವಾ 1 ಕ್ಯಾಲ್ರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಫಸ್ಟ್ ಇದು ಯೂನಿಟ್ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಈಗ ಯೂನಿಟ್ ಹೇಳ್ತೀನಿ ನಾನು ಫಸ್ಟ್ ನಿಮಗೆ ಇಲ್ಲಿ ಸಿದ್ ಯೂನಿಟ್ ಮಾಡೋಣ ನಾವು ಸಿ ಸಿ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಎಮ್ ಡೆಲ್ಟಾ ಟಿ ಸಿ ಈಸ್ ಈಕ್ವಲ್ಸ್ ಟು ಕ್ಯೂ ಎಲ್ ಎಚ್ ಎಸ್ಸಿಗೆ ಇಟ್ಟೀನಿ ಎಮ್ ಡೆಲ್ಟಾ ಟಿ ಈ ಕಡೆ ಕೆಳ ಎಲ್ ಎಚ್ ಎಸ್ಸಿಗೆ ಹೋಗಿದ್ದೀನಿ ಸಿ ಕ್ಯೂ ಡಿವೈಡ್ ಬೈ ಎಮ್ ಡೆಲ್ಟಾ ಟಿ ಕ್ಯೂ ಅಂದರೆ ಹೀಟಾ ಸೊ ಜೋಲ್ ಇದು ಮಾಸ್ ಕೆ ಜಿ ಅಥವಾ ಇಲ್ಲಿ ಗ್ರಾಮ್ ಕೊಟ್ಟಾರಲ್ಲ ಗ್ರಾಮ್ ತೊಗೊಂಡು ಅಥವಾ ಎಸ್ ಎಮ್ ಇಟ್ ತೊಗೊಳೋದಾದ್ರೆ ಕೆ ಜಿ ಡೆಲ್ಟಾ ಟಿ ಕೆಲ್ವಿನ್ ಅಥವಾ ಏನಾಗ್ತಿದ್ದು ಜೋಲ್ ಪರ್ ಕೆ ಜಿ ಪರ್ ಕೆಲ್ವಿನ್ ಆಯ್ತು ಅಥವಾ ಇದನ್ನು ನಾವು ಜೋಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಬರೀಬೋದು ಇದಕ್ಕೇನು ಡಿಫ್ರೆನ್ಸು ಕೆ ಜಿ ಬದಲಿ ಗ್ರಾಮ್ ಕೆಲ್ವಿನ್ ಬದಲಿ ಡಿಗ್ರಿ ಸೆಲ್ಸಿಯಸ್ ಆದ್ರೆ ಇಲ್ಲೇ ನೀವು ನೋಡಿದ್ರೆ ಅವ್ರು ಎದುರಾಗಿ ಕೇಳ್ಯಾರ ಕ್ವಶನ್ ನೀವು ನೋಡಿದ್ರೆ ಅಂದರೆ ದ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ 1 ಬ್ಯೂಟನಾಲ್ ಇನ್ ಕಿಲೋ ಕ್ಯಾಲ್ರಿ ಕ್ಯಾಲ್ರಿ ಬಗ್ಗೆ ಮಾತಾಡ್ತಾರೆ ಅವ್ರು ಜೋಲ್ ಇನ್ ಟರ್ಮ್ಸ್ ಆಫ್ ಜೋಲ್ ಮಾತಾಡ್ತಾರೆ ಇನ್ ಟರ್ಮ್ಸ್ ಆಫ್ ಕ್ಯಾಲ್ರಿ ಮಾತಾಡ್ತಾರೆ ಸೊ ಇಲ್ಲಿ ನಾನು ಕ್ಯಾಲ್ರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ನೋಡಬೇಕು ಸೊ ವಾಟರ್ದು ವ್ಯಾಲ್ಯೂನ ಈಗ ಹೇಳಿದೆ 4.186 ಜೋಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಆರ್ 1 ಕ್ಯಾಲ್ರಿ ಜೋಲ್ನಾಗ ಬರೆದ್ರೆ 4.186 ಕ್ಯಾಲ್ರಿ ಒಳಗೆ ಬರೆದ್ರೆ 1 ನೋಡಿ ಇಲ್ಲಿ ಕ್ಯಾಲ್ರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಇಲ್ಲೇನು ಕ್ಯಾಲ್ರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಸೊ 1 ಈ ಬೇರೆ ಯಾವುದ್ರು ಕೊಟ್ಟರೆ ಅವರು ವ್ಯಾಲ್ಯೂ ಕೊಡಬೇಕಾಗುತ್ತೆ ಬಟ್ ವಾಟರ್ ನೀವು ನೆನ್ಪಿಡ್ಬೇಕು 1 ಕ್ಯಾಲ್ರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಸೊ ಇದು 1 ಸೊ ಇದ್ರ ಸಿ 1 ಹಾಸ್ತಿದ್ರೆ ಕ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಕ್ಯೂ ಈಸ್ ಈಕ್ವಲ್ಸ್ ಟು ಸಿ ಇಂಟು ಎಮ್ ಇಂಟು ಡೆಲ್ಟಾ ಟಿ ಸೊ ಸಿ ಈಸ್ 1 ಎಮ್ ಈಸ್ ಕೊಟ್ಟಾರ ಅವ್ರು ಎಷ್ಟು 200 ಗ್ರಾಮ್ ಇಂಟು ಡೆಲ್ಟಾ ಟಿ ಎಷ್ಟು ನೀವು ಅದು ನೀರದ್ದು ಟೆಂಪ್ರೇಚರ್ ಜಾಸ್ತಿ ಮಾಡ್ತೀರಿ 5 ಡಿಗ್ರಿ ಸೆಲ್ಸಿಯಸ್ ಸೊ 200 ಇಂಟು 5 ಇಸ್ 1000 ಸೊ ಇದು ಕ್ಯಾಲ್ರಿ ಒಳಗೈತಿ ಇಲ್ಲಿ 1000 ಕ್ಯಾಲ್ರಿ ಬಂತಿದೆ ಅಂದ್ರೆ ಇದು ಏನು ಗೊತ್ತಾತನ್ರಿ 0.2 ಗ್ರಾಮ್ ನೆಕ್ಸ್ಟ್ 1 ಬ್ಯೂಟನಲ್ ಸುಟ್ಟಾಗ ಎಷ್ಟು ಹೀಟ್ ಬರ್ತೈತಿ ಅಂದ್ರೆ ಇಷ್ಟನ್ನು ಜಾಸ್ತಿ ಮಾಡೋಕ್ಕೆ 200 ಗ್ರಾಮ್ ಆಫ್ ವಾಟರನ್ನು 5 ಡಿಗ್ರಿ ಸೆಲ್ಸಿಯಸ್ಲೇ ಜಾಸ್ತಿ ಮಾಡೋಕ್ಕೆ ಸಾಕಾಗುತ್ತೆ ಅಂತ ಹೇಳ್ಯಾರ ಸೊ ಆ ಹೀಟ್ ನನಗೆ ಎಷ್ಟು ಅಂತ ಬೇಕು ಬಂತಿಲ್ಲ 1000 ಕ್ಯಾಲ್ರಿ ಅಂದರೂ 1 ಅಥವಾ 1 ಕಿಲೋ ಕ್ಯಾಲ್ರಿ ಅಂದರೂ 1 ಓಕೆ ಇದು 1 ಕಿಲೋ ಕ್ಯಾಲ್ರಿ ಯಾವಾಗ ಬಂದೈತಿ 0.2 ಗ್ರಾಮ್ ಆಫ್ ಬ್ಯೂಟನಾಲನ್ನು ಹೀಟ್ ಮಾಡಿದಾಗ 1 ಕಿಲೋ ಕ್ಯಾಲ್ರಿ ಬಂದೈತಿ ಇವ್ರೇನು ಕೇಳ್ಯಾರ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಬ್ಯೂಟನಾಲ್ 1 ಬ್ಯೂಟನಾಲ್ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ 1 ಬ್ಯೂಟನಾಲ್ ಅಂದರೆ ಅದು 1 ಮೋಲ್ ಅಂದರೆ ಆಗಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ವಿ 74 ಗ್ರಾಮ್ 74 ಗ್ರಾಮಿಗೆ ಎಷ್ಟು ಮಾಡಿದರೆ ನಮಗೆ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ 1 ಬ್ಯೂಟನಾಲ್ ಇನ್ ಕಿಲೋ ಕ್ಯಾಲ್ರಿ ಪರ್ ಮೋಲ್ ಸಿಗ್ತದೆ ಕ್ವಶನ್ ಈಗ ಹೋಗ್ರಿ ನೀವು ವಾಪಸ್ ನೋಡ್ರಿ ಅಲ್ಲಿ ಬೇಕಾದ್ರೆ ಅದನ್ನ ಕೇಳೋರು ಅದು ಎಂಥಾಲ್ಪಿ ಆಫ್ ಕಂಬಷನ್ ಆಫ್ 1 ಬ್ಯೂಟನಾಲ್ ಇನ್ ಕಿಲೋ ಕ್ಯಾಲ್ರಿ ಪರ್ ಮೋಲ್ ಸೊ 0.2 ಗ್ರಾಮ್ ಆದಾಗ 1 ಕಿಲೋ ಕ್ಯಾಲ್ರಿ ಇದು ಹೆಂಗೆ ಬಂತು ಇಷ್ಟೊತ್ತು ನಾನು ಅದನ್ನ ಡಿಸ್ಕಸ್ ಮಾಡಿದ್ದೆ ನಾವು 0.2 ಗ್ರಾಮನ್ನು ಬರ್ನ್ ಮಾಡಿದಾಗ 74 ಗ್ರಾಮ್ ಬರ್ನ್ ಮಾಡಿದಾಗ ಎಷ್ಟು 74 ಗ್ರಾಮ್ ಬರ್ನ್ ಮಾಡಿದಾಗ ಎಷ್ಟು ಅಂತ ಅದಕ್ಕೆ ಏನಾಗುತ್ತೆ ನಾನು 74 ಗ್ರಾಮ್ ಅಂದರೆ ಏನದು ಮೋಲಾರ್ ಮಾಸ್ ಆಫ್
ಮೋಲಾರ್ ಮಾಸ್ ಆಫ್ ಬ್ಯೂಟನಾಲ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿವಲ್ಲ ಇಲ್ಲಿ ತೋರಿಸ್ತೀನಿ ತೋಟ. ಇಲ್ಲಿ ಮಾಡಿ ಇಟ್ಟಿವಲ್ಲ 74 ಗ್ರಾಮ್ ಇದು ಬ್ಯೂಟನಾಲ್ ವಿತ್ ಮೋಲಾರ್ ಮಾಸ್. 74 ಗ್ರಾಮ್ ಮಾಡಿದ್ರೆ ಎಷ್ಟು? ಸೊ 74 × 1 ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. 74 × 1 ಡಿವೈಡ್ ಬೈ 0.2 ಡಿವೈಡ್ ಬೈ 0.2 ಇದು ಏನು ಬರ್ಕೋಬೋದು? 740 ÷ 2 ÷ 2 ಇದೊಂದು ಜಾಸ್ತಿ ಇಲ್ಲೊಂದು ಜಾಸ್ತಿ ಮಾಡಿದೆ. 2 1 3 7 ಅಂದರೆ 3 1 ಇಲ್ಲಿ ಹೋಯ್ತು 3 70. ಸೊ 370 ಕಿಲೋ ಕ್ಯಾಲರಿ ಪರ್ ಮೋಲ್. 370 ಕಿಲೋ ಕ್ಯಾಲರಿ ಪರ್ ಮೋಲ್ ಈಸ್ ದ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ 1 ಬ್ಯೂಟನಾಲ್. ಎಂಥಾಲ್ಪಿ ಆಫ್ ಕಂಬಷನ್ ಆಫ್ 1 ಬ್ಯೂಟನಾಲ್ ಈಗ ಅಲ್ಲಿ ಆಪ್ಷನ್ ಪ್ಲಸ್ 370 ಐತಿ, ಮೈನಸ್ 370 ಐತಿ. ಆಮೇಲೆ ಅಲ್ಲಿ 5 ಆಪ್ಷನ್ ಅದಾವ ಕೇರಳದ ಸಿ ಇ ಟಿ ಇದು, ಅಲ್ಲಿ 5 ಆಪ್ಷನ್ ಇರ್ತಾವೆ. ಅವ್ರು ಯಾವುದಕ್ಕೆ 5 ಗೊತ್ತಿಲ್ಲ, ಎಲ್ಲರೂ 4 ಇಡ್ತಾರೆ ಆಪ್ಷನ್, ನಾವು ಇನ್ನೊಂದು ಇಡ್ತೀವಿ ಅಂತ. ಓಕೆ, ಇದು ಪ್ಲಸ್ ಮೈನಸ್ ವೆರಿ ಸಿಂಪಲ್. ಮೈನಸ್ ಬಿಕಾಸ್ ಅದು ಕಂಬಷನ್ ಬಗ್ಗೆ ಮಾತಾಡಕತ್ತಾರೆ. ಆಲ್ ಕಂಬಷನ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಬಿಕಾಸ್ ಹೀಟ್ ಲಿಬ್ರೇಟ್ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ -370 ಆಪ್ಷನ್ ಸಿ, -370 ಕಿಲೋ ಕ್ಯಾಲರಿ ಪರ್ ಮೋಲ್ ಆಪ್ಷನ್ ಸಿ. ಓಕೆ, ಅದು ಕ್ವಶನ್ ಆಯ್ತು. ಇನ್ನೊಂದು ಕ್ವಶನ್ ಮಾಡೋಣ ಅಂತ ಇಲ್ಲ. ಈಗ ಅಲ್ಲಿ ಅಪಿಯರ್ ಆಗ್ತಿರ್ತದೆ ಕ್ವಶನ್. ಫಾರ್ ಆನ್ ಐಡಿಯಲ್ ಗ್ಯಾಸ್ ದ ಹೀಟ್ ಆಫ್ ರಿಯಾಕ್ಷನ್ ಆ್ಯಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಕಾನ್ಸ್ಟೆಂಟ್ ವಾಲ್ಯೂಮ್ ಆರ್ ರಿಲೇಟೆಡ್ ಆಸ್. ಫಾರ್ ಆನ್ ಐಡಿಯಲ್ ಗ್ಯಾಸ್ ಹೀಟ್ ಆಫ್ ರಿಯಾಕ್ಷನ್ ಆಟ್ ಕಾನ್ಸ್ಟೆಂಟ್ ಪ್ರೆಷರ್, ಇದನ್ನು ಲಾಸ್ಟ್ ವೀಡಿಯೋಗೂ ಡಿಸ್ಕಸ್ ಮಾಡಿದ್ದೆ. ಹೀಟ್ ಆಫ್ ರಿಯಾಕ್ಷನ್ ಆಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂದ್ರೇನು? ಡೆಲ್ಟಾ ಹೆಚ್ ಆ್ಯಂಡ್ ಹೀಟ್ ಆಫ್ ರಿಯಾಕ್ಷನ್ ಆಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಡೆಲ್ಟಾ ಯು. ಇದನ್ನು ನಾವು ಲಾಸ್ಟ್ ವೀಡಿಯೋ ಡಿಸ್ಕಸ್ ಮಾಡಿದ್ದೆ, ಥಿಯರಿ ಒಳಗೂ ಡಿಸ್ಕಸ್ ಮಾಡಿವಿ. ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟು ಏನು ಚೇಂಜ್ ಇನ್ ಎಂಥಾಲ್ಪಿ ಆಗುತ್ತೋ ಅದು ಡೆಲ್ಟಾ ಹೆಚ್. ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಟು ಏನು ಚೇಂಜ್ ಇನ್ ಹೀಟ್ ಚೇಂಜ್ ಇನ್ ಎಂಥಾಲ್ಪಿ ಆಗುತ್ತೋ ಅದು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇದೆ, ಡೆಲ್ಟಾ ಯು. ಹೀಟ್ ಆಫ್ ದ ರಿಯಾಕ್ಷನ್ ಆಟ್ ಕಾನ್ಸ್ಟೆಂಟ್ ಪ್ರೆಷರ್ ಇಸ್ ಡೆಲ್ಟಾ ಎಚ್. ಹೀಟ್ ಆಫ್ ರಿಯಾಕ್ಷನ್ ಆಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಇಸ್ ಡೆಲ್ಟಾ ಯು. ಇದ್ರದ್ದು ಮತ್ತು ಇದ್ರದ್ದು ನೋಡು ರಿಲೇಷನ್ ಕೇಳಾರ ಏನು ಗೊತ್ತು ನಮ್ಮ ಡೆಲ್ಟಾ ಎಚ್. ಈ ರಿಲೇಷನ್ ಗೊತ್ತು ನಮ್ಮ ಡೆಲ್ಟಾ ಎಚ್ ಇಸ್ ಇಕ್ವಲ್ಸ್ ಟು ಡೆಲ್ಟಾ ಯು ಪ್ಲಸ್ ಪಿ ಡೆಲ್ಟಾ ವಿ. ಇದು ಆಪ್ಷನ್ಸ್ ಒಳಗಿಲ್ಲ, ಅದನ್ನು ಸ್ವಲ್ಪ ಮಾಡಿಫೈಡ್ ಫಾರ್ಮ್ನ ಇರ್ತದೆ. ಐಡಿಯಲ್ ಗ್ಯಾಸ್ ಅಂತ ಹೇಳ್ಯಾರ ಅವ್ರು ಮತ್ತು ಹೌದಲ್ರಿ, ಐಡಿಯಲ್ ಗ್ಯಾಸ್ ಅಂತ ಹೇಳ. ಸೊ ಡೆಲ್ಟಾ ಎಚ್ ಇಸ್ ಏನಿದು? ಹೀಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಹೀಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಕಾನ್ಸ್ಟೆಂಟ್ ಪ್ರೆಷರ್ ಅಂದರೆ ನಾವು ಕ್ಯೂ ಪಿ ಅಂತ ಬರಿಬೋದು. ಇದೇನಿದು? ಹೀಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಕಾನ್ಸ್ಟೆಂಟ್ ವಾಲ್ಯೂಮ್, ಸೊ ಕ್ಯೂ ವಿ ಅಂತ ಬರಿಬೋದು. ಪ್ಲಸ್ ಪಿ ಡೆಲ್ಟಾ ವಿ ಅಲ್ಲೇ ಇಲ್ಲ, ಬಟ್ ವಿ ನೋ ಫಾರ್ ಅನ್ ಐಡಿಯಲ್ ಗ್ಯಾಸ್ ಪಿ ವಿ ಈಸ್ ಇಕ್ವಲ್ಸ್ ಟು ಎನ್ ಆರ್ ಟಿ. ಸೊ ಪಿ ಡೆಲ್ಟಾ ವಿ ಬದಲಿ ಏನು ಬರಿತೀನಿ ನಾನು? ಡೆಲ್ಟಾ ಎನ್ ಆರ್ ಟಿ. ಪಿ ವಿ ಬದಲಿ ಆರ್ ಟಿ ಬರ್ದಂಗೆ. ಇದಕ್ಕೆ ಯಾಕೆ ಡೆಲ್ಟಾ ಡೆಲ್ಟಾ ಇಲ್ಲ? ಇದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಆಮೇಲೆ ಟೆಂಪ್ರೇಚರು ಏನಿರ್ತೈತಿ ಫಿಕ್ಸ್ ಇರ್ತೈತಿ, ಟೆಂಪ್ರೇಚರ್ ಫಿಕ್ಸ್ ಚೇಂಜ್ ಆಗಂಗಿಲ್ಲ. ಆಮೇಲೆ ಇದಂತೂ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಇದು ಚೇಂಜ್ ಇಲ್ಲ, ನಂಬರ್ ಆಫ್ ಮೂಲ್ಸ್ ಚೇಂಜ್ ಆಗುತ್ತೆ. ಸೊ ಡೆಲ್ಟಾ ಎನ್, ಸೊ ಕ್ಯೂ ಪಿ ಈಸ್ ಈಕ್ವಲ್ಸ್ ಟು ಕ್ಯೂ ವಿ ಪ್ಲಸ್ ಡೆಲ್ಟಾ ಎನ್ ಆರ್ ಟಿ. ಪಿ ವಿ ಬದಲಿ ಎನ್ ಆರ್ ಟಿ ಹಾಕಿನಿ, ಬಿಕಾಸ್ ಫಾರ್ ಆನ್ ಐಡಿಯಲ್ ಗ್ಯಾಸ್ ವಿ ನೋ ಪಿ ವಿ ಈಸ್ಕೊಳ್ಸ್ ಎನ್ ಆರ್ ಟಿ. ಸೊ ದಿಸ್ ಇಸ್ ದ ಆನ್ಸರ್. ಏನು? ಕ್ಯೂ ಪಿ ಈಸ್ ಈಕ್ವಲ್ಸ್ ಟು ಕ್ಯೂ ವಿ ಪ್ಲಸ್ ಡೆಲ್ಟಾ ಎನ್ ಆರ್ ಟಿ ಆಪ್ಷನ್ ಸಿ. ಆಪ್ಷನ್ ಸಿ. ಓಕೆ, ವಿ ಹ್ಯಾವ್ ಸಾಲ್ವ್ ಸಮ್ ಕ್ವಶನ್ಸ್ ನೌ. ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ನಾವು ಬೇಸಿಕ್ ಕನ್ಸೆಪ್ಟ್ಸ್ ಆಫ್ ಥರ್ಮೋಡೈನಾಮಿಕ್ಸ್ ಮೇಲೆ ಮಾಡಿದ್ವಿ, ಆಮೇಲೆ ಯಾವ ಟೈಪ್ ಸಾಲ್ವ್ ಮಾಡಿದ್ವಿ ಲಾಸ್ಟ್ ವೀಡಿಯೋ ಒಳಗೆ, ಒಂದಿಷ್ಟು ಗಿವನ್ ಇಕ್ವೇಷನ್ಸ್, ರಿಕ್ವೈರ್ಡ್ ಇಕ್ವೇಷನ್, ಇದ್ರ ಮೇಲೆ ಅದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ ಮಾಡಿದ್ವಿ, ಆಮೇಲೆ ಥಿಯರಿ ಒಂದಿಷ್ಟು ಮಾಡಿದ್ವಿ, ಆಮೇಲೆ ಅದು ಗ್ರಾಫ್ ಹಾಕಿ ಗ್ರಾಫ್ ಅಂಡರ್ ಏನು ಬರ್ತೈತಿ ಆ ಟೈಪ್ ಸಾಲ್ವ್ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಥರ್ಮೋಕೆಮಿಸ್ಟ್ರಿ ತನಕ ಬಂದಿವಿ. ಎಂಥಾಲ್ಪಿ ಆಫ್ ಫಾರ್ಮೇಷನ್, ಎಂಥಾಲ್ಪಿ ಆಫ್ ಕಂಬಷನ್ ಇವನ್ನೆಲ್ಲ ಮಾಡಿದ್ವಿ. ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್ ಮೇಲೆ ಒಂದಿಷ್ಟು ಇವತ್ತು ಮಾಡಿದ್ವಿ. ಆಮೇಲೆ ಇವತ್ತು ಮೋಲಾರ್ ಹೀಟ್ ಕೆಪಾಸಿಟಿ, ಮೋಲಾರ್ ಹೀಟ್ ಕೆಪಾಸಿಟಿ ಬಗ್ಗೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅದ್ರದ್ದೊಂದು ಮಾಡಿದ್ವಿ. ಇನ್ನು ಏನು ಉಳಿದ್ವು ಅಂದರೆ ಇದು ಉಳಿದು ಸ್ಪಾಂಟೇನಿಯಸ್ ಪ್ರೊಸೆಸ್, ನಾನ್ ಸ್ಪಾಂಟೇನಿಯಸ್, ಇವೊಂದಿಷ್ಟು ಉಳಿದಾವು. ಇನ್ನೊಂದಿಷ್ಟು ಇನ್ನೊಂದು ಒಂದು ಅಥವಾ ಎರಡು ವೀಡಿಯೋದಾಗ ಈ ಚಾಪ್ಟರ್ ನಾನು
ಮುಗಿಸ್ತೀನಿ. ಐ ಹೋಪ್ ಯು ಆರ್ ಮೇಕಿಂಗ್ ಯೂಸ್ ಆಫ್ ದಿಸ್. ನೈನೋ ಮಾಡೋಕ್ಕೆ ಐ ಆಮ್ ಪುಟ್ಟಿಂಗ್ ಮೈ ಎಫರ್ಟ್ಸ್, ಐ ಆಮ್ ಡೂಯಿಂಗ್ ಸಮಥಿಂಗ್ ನಿಮ್ಗೆ ಹೆಲ್ಪ್ ಆಗತೈತಿ ಅಂತ ನಾ ಸಿನ್ಸಿಯರ್ಲಿ ಅಂದ್ಕೊಂಡು ಐ ಆಮ್ ಟ್ರೈಂಗ್ ಟು ಡೂ ಮೈ ಬಿಟ್. ಐ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಹೂಎವರ್ ಈಸ್ ಮೇಕಿಂಗ್ ಯೂಸ್ ಆಫ್ ಇಟ್. ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ ವಿತ್ ಥರ್ಮೋಡೈನಮಿಕ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋ.